ವೀಕ್ಷಕರ ನಮಸ್ಕಾರ. ಇದು ಪ್ರತಿದಿನದ ಕುತೂಹಲ ಪ್ರಚಲಿತ. ಇಂದಿನ ಚರ್ಚೆಯ ವಿಷಯ ಬಾಯಿಯಲ್ಲಿ ಬ್ರಹ್ಮಾಂಡ. ವೀಕ್ಷಕರೇ, ನಾವು ನೋಡ್ತಾ ಇದ್ದೀವಿ ತಾಯಿಗೊಂದು ದಿನ, ತಂದೆಗೊಂದು ದಿನ, ಅಥವಾ ಸ್ವತಂತ್ರ ದಿನ, ಪ್ರಜಾಪ್ರಭುತ್ವ ದಿನ, ಹೀಗೆ ಬಹಳಷ್ಟು ದಿನಗಳಿದ್ದಾವೆ. ಅದರ ಜೊತೆಯಲ್ಲಿ ಬಾಯಿಗೂ ಒಂದು ದಿನ ಇದೆ, ಬಾಯಿಗೂ ಎರಡು ದಿನ ಇದೆ. ನಮ್ಗೆ ಗೊತ್ತಿರುವ ಹಾಗೆ ಬಾಯಿ ಸ್ವಚ್ಛತಾ ದಿನ ಅಂತ ಇದೆ, ಬಾಯಿ ಆರೋಗ್ಯ ದಿನ ಅಂತ ಇದೆ. ಯಾಕೆ ಬಾಯಿಗೆ ಎಷ್ಟು ಮತ್ತು ಅಂದ್ರೆ ಬಾಯಿಗೆ ಎರಡು ದಿನಗಳು ಮೀಸಲಿಟ್ಟಿದ್ದಾರೆ ಜಗತ್ತಿನಲ್ಲಿ? ವಿಶ್ವ ಬಾಯಿ ಆರೋಗ್ಯ ಸ್ವಚ್ಛತಾ ದಿನ ಅಥವಾ ಬಾಯಿ ಆರೋಗ್ಯ ದಿನ ಅಂತ ಎರಡು ದಿನಗಳನ್ನು ಯಾಕೆ ಮೀಸಲಿಟ್ಟಿದ್ದಾರೆ ಅಂದ್ರೆ ಬಾಯಿಯ ಆ ಮಹತ್ವವನ್ನು ಸಾರ್ತಾ ಇದೆ. ಅಂದ್ರೆ ಬಾಯಿ ಮೂಲಕ ಏನೆಲ್ಲ ಸಾಧಿಸಬಹುದು, ಬಾಯಿ ಮೂಲಕ ಅಥವಾ ಬಾಯಿ ನಮ್ಮ ದೇಹವನ್ನು ನಮ್ಮನ್ನ ಯಾವ ರೀತಿ ಆರೋಗ್ಯದಲ್ಲಿ ಇಡುತ್ತದೆ ಅನ್ನೋದನ್ನ ಈ ಎರಡು ದಿನಗಳು ಸೂಚಿಸ್ತಾ ಇದ್ದೇವೆ. ಸೊ ಇವತ್ತು August 1 ಬಾಯಿ ಸ್ವಚ್ಛತಾ ದಿನ, ಬಾಯಿಯ ಸ್ವಚ್ಛತೆಗೆ ಒಂದು ದಿನ ಇಟ್ಟಿದ್ದಾರೆ. ಆ ದಿನದ ಮಹತ್ವವನ್ನು ಸಾರುವ ಉದ್ದೇಶದಿಂದ ಇವತ್ತು ನಾವು ಚರ್ಚೆ ಮಾತಾಡ್ತಾ ಇದ್ದೇವೆ. ಈ ವಿಷಯದಲ್ಲಿ ಮಾಹಿತಿ ಕೊಡಲಿಕ್ಕೆ ಮೂರು ಮಹನೀಯರು ನಮ್ಮ ಜೊತೆಯಲ್ಲಿದ್ದಾರೆ. ಎಂದಿನಂತೆ ಬಿಫೋರ್ ನ್ಯೂಸ್ಗೆ ನಮ್ಮ ಪರಿಚಿತ ಮುಖ ಅಂತ ಹೇಳುವಂತಹ ಮುರಳಿ ಮೋಹನ್ ಚುಂತಾರೂರ್ ಅವರಿದ್ದಾರೆ. ಅವರು ಬಾಯಿ ದವಡೆಯ ಶಸ್ತ್ರಚಿಕಿತ್ಸಕರಾಗಿ ನಮ್ಮ ಜೊತೆಯಲ್ಲಿದ್ದಾರೆ. ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೇನೆ. ಹಾಗೆ ಮತ್ತೊಬ್ಬ ಬಾಯಿ ದವಡೆ ಶಸ್ತ್ರಚಿಕಿತ್ಸಕರು ಇವರು ಸಮೀಪ್ ಶೆಟ್ಟಿ, ನಿಮ್ಗೆ ಕೂಡ ಡಾಕ್ಟರ್ ಸಮೀಪ್ ಶೆಟ್ಟಿ, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೇನೆ. ಹಾಗೆ ದಂತ ವೈದ್ಯೆ ಯುವ ಮುಖ ಅಂತ ಕಾಣ್ತಾ ಇದೆ, ಹಾಗೆ ಇವರಿಗೂ ರಶ್ಮಿ ಭಟ್, ಇವರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೇನೆ. ಸೊ ಕಾರ್ಯಕ್ರಮದಲ್ಲಿ ಇವತ್ತಿನ ದಿನದ ಮಹತ್ವದ ಬಗ್ಗೆ, ಅಂದ್ರೆ ಬಾಯಿಗೆ ಸ್ವಚ್ಛತೆಗೆ, ಈಗಾಗಲೇ ಬಾಯಿ ಆರೋಗ್ಯ ದಿನ ಅಂತ ಒಂದು ಸಪರೇಟ್ ಇದೆ, ಅದರ ಹೊರತಾಗಿ ಬಾಯಿ ಸ್ವಚ್ಛತೆಗೆ ಒಂದು ದಿನ ಮೀಸಲಿಟ್ಟುವ ಅವಶ್ಯಕತೆ ಏನಿತ್ತು, ಅದು ಏನು ಅದರ ವಿಶೇಷ ಮಹತ್ವ ಅಂತ ನೋಡಿ. ಬಾಯಿ ಅನ್ನೋದು ನಮ್ಮ ದೇಹದ ಹೆಬ್ಬಾಗಿಲನ್ನು ಅಂತ ಹೇಳ್ತೇವೆ. ನಾವು ಏನು ಆಹಾರ ಸೇವಿಸ್ತೇವೆ ನಮ್ಮ ಬಾಯಿಯ ಮುಖಾಂತರ ಹೋಗುವಂಥದ್ದು. ಬಾಯಿಯಲ್ಲಿ ಹಲ್ಲುಗಳಿರ್ತದೆ, ನಾಲಿಗೆ ಇರ್ತದೆ, ಹಲವಾರು ಸ್ಟ್ರಕ್ಚರ್ಗಳಿರುತ್ತೆ. ನಮ್ಮ ದೇಹದ ಆರೋಗ್ಯವನ್ನು ಕಾಪಾಡಿಕೊಳ್ಳಲಿಕ್ಕೆ ಬಹಳ ಒಂದು ಇಂಪಾರ್ಟೆಂಟ್ ಆದಂಥ ರೋಲನ್ನು ನಮ್ಮ ಬಾಯಿ ವಹಿಸ್ತದೆ. ಜೀರ್ಣಾಂಗ ಪ್ರಕ್ರಿಯೆ, ಜೀರ್ಣಾಂಗ ವ್ಯವಸ್ಥೆನಲ್ಲಿ ಬಾಯಿಗೆ ಒಂದು ಪ್ರಮುಖವಾದ ರೋಲನ್ನು ನಾವು ಕೊಡ್ತಾ ಇದ್ದೇವೆ. ಸೊ ಆ ಕಾರಣದಿಂದ ಬಾಯಿಯ ಸ್ವಚ್ಛತೆ, ಬಾಯಿ ಚೆನ್ನಾಗಿದ್ದರೆ ನಮ್ಮ ದೇಹದ ಆರೋಗ್ಯ ಚೆನ್ನಾಗಿರುತ್ತೆ. ಸುಂದರ ಬಾಯಿ ಅನ್ನೋದು, ಬಾಯಲ್ಲಿರುವಂಥ ಹಲ್ಲುಗಳು ನಮಗೆ ಮಾತಾಡಲಿಕ್ಕೆ ಇರ್ಬೋದು, ಅಥವಾ ನಮ್ಮ ಆಹಾರ ಜೀರ್ಣ ಪಚನಗೊಳ್ಳಲಿಕ್ಕೆ, ಅಗೀಲಿಕ್ಕೆ, ಜಗೀಲಿಕ್ಕೆ, ಮತ್ತು ನಮ್ಮ ಪರ್ಸನಾಲಿಟಿ ಡೆವಲಪ್ ಮಾಡೋಕ್ಕೆ, ನಮ್ಮ ದೇಹದ ಅಂದವನ್ನು ಹೆಚ್ಚಿಸಿ ವ್ಯಕ್ತಿಗೆ ಆತ್ಮವಿಶ್ವಾಸ ಮತ್ತು ಒಂದು ಮನೋಸ್ಥೈರ್ಯವನ್ನು ಕೊಡಲಿಕ್ಕೆ ಹಲ್ಲುಗಳು ವೆರಿ ಇಂಪಾರ್ಟೆಂಟ್. ಈ ನಿಟ್ಟಿನಲ್ಲಿ ಬಾಯಿಯ ಆರೋಗ್ಯ ಬಹಳಷ್ಟು ಇಂಪಾರ್ಟೆಂಟ್ ಇದೆ. ಜನರಲ್ಲಿ ಈ ಬಾಯಿಯ ಆರೋಗ್ಯದ ಬಗ್ಗೆ ಜಾಗೃತಿ ಮೂಡಿಸಬೇಕು, ಅರಿವು ಮೂಡಿಸಬೇಕು. ಬಾಯಿ ಆರೋಗ್ಯ ಚೆನ್ನಾಗಿದ್ದರೆ ದೇಹದ ಇತರ ಎಲ್ಲ ಆರೋಗ್ಯಗಳು ಚೆನ್ನಾಗಿರ್ತದೆ ಅನ್ನುವ ಸಂದೇಶ ಜನಮಾನಸಕ್ಕೆ ಹೋಗಬೇಕು ಅನ್ನೋ ಉದ್ದೇಶದಿಂದ ಈ ಬಾಯಿ ಸ್ವಚ್ಛತಾ ದಿನ ಅಂತೇಳಿ ನಮ್ಮ ಭಾರತೀಯ ದಂತವೈದ್ಯರ ಸಂಘ ಅಂತ ಇದೆ. ದಂತವೈದ್ಯರು ಭಾರತ ದೇಶದಲ್ಲಿರುವಂಥ ಎಲ್ಲ ದಂತವೈದ್ಯರು, ಸುಮಾರು 100,000 ದಂತವೈದ್ಯರು ಇದ್ದಾರೆ, ಈ ಸಂಘದ ಸದಸ್ಯರುಗಳು ಇದ್ದಾರೆ. ಇವರು ಜನರಲ್ಲಿ ಜಾಗೃತಿ ಮೂಡಿಸುವ ಉದ್ದೇಶದಿಂದ August 1 ತಾವೀಗ ತಾನೇ ಹೇಳಿದ್ರಿ, March 20 ರಾಷ್ಟ್ರೀಯ ಬಾಯಿ ಆರೋಗ್ಯ ದಿನ ಅಂತ ಹೇಳಿ ಬಾಯಿಯ ಆರೋಗ್ಯವನ್ನ, ಆರೋಗ್ಯದ ಬಗ್ಗೆ ಜಾಗೃತಿ ಮೂಡಿಸಲಿಕ್ಕೆ ಇವತ್ತು ಬಾಯಿಯ ಸ್ವಚ್ಛತಾ ದಿನ, ಓರಲ್ ಹೈಜೀನ್ ಡೇ ಅಂತೇಳಿ, ರಾಷ್ಟ್ರೀಯ ಸ್ವಚ್ಛತಾ ದಿನ ಅಂತೇಳಿ, ಬಾಯಿ ಸ್ವಚ್ಛತಾ ದಿನ ಅಂತೇಳಿ, ಈ ಮೂಲಕ ಸ್ವಚ್ಛತೆಯ ಬಗ್ಗೆ, ಬಾಯಿಯ ಸ್ವಚ್ಛತೆಯ ಬಗ್ಗೆ ಹೆಚ್ಚಿನ ಒತ್ತು ಕೊಟ್ಟು ಜನರಲ್ಲಿ ಜಾಗೃತಿ ಮೂಡಿಸಿ, ಬಾಯಿ ಸ್ವಚ್ಛ ಇಲ್ಲದಿದ್ದರೆ ಏನಾಗ್ತದೆ, ಅದರಿಂದ ಏನೇನು ದುಷ್ಪರಿಣಾಮಗಳಾಗತ್ತೆ, ಯಾವ್ಯಾವ ರೀತಿಯ ತೊಂದರೆಗಳಿಗೆ ಸಿಕ್ಕಾಕೊಳ್ತೀವ, ಯಾವ್ಯಾವ ರೀತಿಯ ರೋಗಗಳು ಬರ್ತದೆ, ಬಾಯಿ ಸ್ವಚ್ಛವಾಗಿಟ್ಕೊಂಡ್ರೆ ಯಾವ ರೀತಿಯ ಬೆನಿಫಿಟ್ ಇದೆ ಅನ್ನೋದನ್ನು ಜನರಿಗೆ ತಲುಪಿಸುವ ಒಂದು ಉದ್ದೇಶದಿಂದ ನಾವು ಈ ದಿನವನ್ನು ಆಚರಿಸ್ತಾ ಇದ್ದೇವೆ. ಇವತ್ತು ಈ ನಿಟ್ಟಿನಲ್ಲಿ ಈ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಸಮೀಪ್ ಶೆಟ್ಟಿ ಅವರೇ, ಅಂದ್ರೆ ಈ ಬಾಯಿ ಆರೋಗ್ಯದ ಬಗ್ಗೆ ಮಾತಾಡ್ತಾ ಇದ್ದೇವೆ. ಬಾಯಿ ಸ್ವಚ್ಛತೆ, ಬಾಯಿ ಸ್ವಚ್ಛತೆ ಅಂತ ಹೇಳಿದ್ರೆ ಹಲ್ಲಿನ ಸ್ವಚ್ಛತೆ ಮಾಡಿದ್ರೆ ಬಾಯಿ ಸ್ವಚ್ಛತೆ ಮುಗಿದು ಹೋಗ್ತದೆ ಹೇಗೆ ಅಂತ? ಹಲ್ಲು ಒಟ್ಟಿಗೆ ಈ ನಿಜಿ ಸಹ ಒಳ್ಳೆ ಇದು ಸ್ವಚ್ಛತೆ ಮಾಡಬೇಕು. ಮತ್ತೆ ನಾವು ಹೇಳ್ತೀವಿ, ಓರಲ್ ಕ್ಯಾವಿಟಿ ಇಸ್ ಅ ಮಿರರ್ ಆಫ್ ಸಿಸ್ಟಮಿಕ್ ಡಿಸೀಸಸ್. ಇರುವ ಎಲ್ಲ ಕಾಯಿಲೆ, ದೇಹದಲ್ಲಿ ಯಾವ ಕಾಯಿಲೆ ಇದ್ರೆ ಫಸ್ಟ್ ಕಾಣಿಸೋದು ಓರಲ್ ಕ್ಯಾವಿಟಿಯಲ್ಲಿ. ಸೊ ಹಾಗೆ ಬಾಯಿ ಜಸ್ಟ್ ಇದು ಓರಲ್ ಜಸ್ಟ್ ಕ್ಲೀನ್ ಮಾಡಿದ್ರೆ ಸಾಕಾಗುವುದಿಲ್ಲ. ನ್ಯೂಟ್ರಿಷಿಯಸ್ ಫುಡ್, ಡಯಟ್, ಎಕ್ಸಸೈಸ್ ಎಲ್ಲ ಅಷ್ಟೇ ಮಹತ್ವ. ಓಕೆ ರಶ್ಮಿ ಅವರೇ, ನೀವು ಅಂದ್ರೆ ನೀವು ದಂತವೈದ್ಯರಾಗಿ ಈ ಬಾಯಿ ಆರೋಗ್ಯದ ಬಗ್ಗೆ ಏನ್ ಹೇಳಿಕೆ ಬರ್ತೀರಿ, ಬಾಯಿಯ ಸ್ವಚ್ಛತೆ ಬಗ್ಗೆ ಏನ್ ಹೇಳಿಕೆ ಬರ್ತೀರಿ ಮುಖ್ಯವಾಗಿ? ಬಾಯಿಯ ಸ್ವಚ್ಛತೆ ಅಂದ್ರೆ ಫಸ್ಟ್ ಆಫ್ ಆಲ್ ನಮ್ಮ ಜೀರ್ಣಕ್ರಿಯೆ ಸ್ಟಾರ್ಟ್ ಆಗೋದೇ ಬಾಯಿಯಿಂದ. ಸೊ ನಮ್ಮ ಬಾಯಿ ಒಳಗಿರುವ ಹಲ್ಲು, ಜೊಲ್ಲು ರಸ, ನಾಲಗೆ, ವಸಡು ಇವೆಲ್ಲವೂ ನಮ್ಮ ಜೀರ್ಣಕ್ರಿಯೆಗೆ ಹೆಲ್ಪ್ ಆಗ್ತದೆ. ಆದ್ದರಿಂದ ನಾವು ಅದರ ಆರೋಗ್ಯಕರವಾಗಿ ಇಟ್ಟುಕೊಳ್ಳುವುದು, ಸ್ವಚ್ಛವಾಗಿ ಇಟ್ಟುಕೊಳ್ಳುವುದು ತುಂಬಾ ಮುಖ್ಯ. ಜೀರ್ಣಕ್ರಿಯೆ ಇರ್ಬೋದು ಅಥವಾ ಪಚನ ಕ್ರಿಯೆ ಇರ್ಬೋದು, ಅಗಿಯುವಂತ ಇರ್ಬೋದು ಅಥವಾ ಮಾತನಾಡುವ ಪ್ರಕ್ರಿಯೆ ಇರ್ಬೋದು, ಇದರಲ್ಲಿ ಬಹುಶಃ ಹಲ್ಲಿನ ರೋಲ್ ಬಹಳ ಇಂಪಾರ್ಟೆಂಟ್. ಯಾಕೆ ಸ್ವಚ್ಛತೆ ಇರಬೇಕು ಅಂತ ಹೇಳಿದ್ರೆ ಏನಾಗ್ತದೆ ಅಂತ ಹೇಳಿದ್ರೆ, ಕವಿಗಳು ವರ್ಣಿಸ್ತಾರೆ ಬಾಯಿಯನ್ನು ಹೇಗೆ ವರ್ಣಿಸ್ತಾರೆ, ಬಾಯಿ ಅಂದರೆ ಬ್ಯಾಕ್ಟೀರಿಯಾಗಳ ಗುಂಡಿ ಅಂತೇಳಿ. ಯಾಕೆಂದರೆ
ಬಾಯಿನಲ್ಲಿ ಲಕ್ಷಾಂತರ ಬ್ಯಾಕ್ಟೀರಿಯಾಗಳು ಇರುತ್ತೆ, ಅದು ಹೆಲ್ಪ್ಫುಲ್ ಇರ್ಬೋದು. ನಿರುಪದ್ರವಿ ಬ್ಯಾಕ್ಟೀರಿಯಾಗಳು ಇರುತ್ತೆ, ಉಪದ್ರವಿ ಕೂಡ ಹೌದು, ನಿರುಪದ್ರವಿ ಕೂಡ ಎರಡು ಇದಾವೆ, ಅಲ್ಲಿ ಎರಡು ಇರುತ್ತೆ. ಇದು ಏನಾಗ್ತದೆ ಅಂತ ಹೇಳಿದ್ರೆ, ಕೆಲವೊಂದು ಬ್ಯಾಕ್ಟೀರಿಯಾಗಳು ನಮ್ಮ ದೇಹಕ್ಕೆ ಪೂರಕವಾಗಿ ಕೆಲಸ ಮಾಡ್ತದೆ, ಕೆಲವೊಂದು ಬ್ಯಾಕ್ಟೀರಿಯಾಗಳು ನಮ್ಮ ದೇಹದ ವಿರುದ್ಧವಾಗಿ ಕೆಲಸ ಮಾಡುವಂಥದ್ದು. ಈ ಬ್ಯಾಕ್ಟೀರಿಯಾಗಳು ಏನಾಗುತ್ತೆ ಅಂದರೆ, ನಮ್ಮ ದೇಹದ ರೋಗ ನಿರೋಧಕ ಶಕ್ತಿ ಕಡಿಮೆ ಆದಾಗ ಈ ಬ್ಯಾಕ್ಟೀರಿಯಾಗಳು ವಿಜೃಂಭಿಸಲಿಕ್ಕೆ ಶುರುವಾಗ್ತದೆ. ಸೊ ನಾವು ನಮ್ಮ ದೇಹದ ಆರೋಗ್ಯವನ್ನು ಚೆನ್ನಾಗಿಟ್ಕೊಂಡ್ರೆ, ಸಪೋಸ್ ನಮ್ಮ ಇಮ್ಯುನಿಟಿ ಲೆವೆಲ್ ರೋಗ ನಿರೋಧಕ ಶಕ್ತಿ ಕಡಿಮೆ ಆದಾಗ ಈ ಬ್ಯಾಕ್ಟೀರಿಯಾಗಳು ವಿಜೃಂಭಿಸಿ ತೊಂದರೆಗಳನ್ನು ಉಂಟು ಮಾಡುತ್ತದೆ. ಈ ಕಾರಣದಿಂದ ನಾವು ಬಾಯಲ್ಲಿರುವಂತಹ ಬ್ಯಾಕ್ಟೀರಿಯಾಗಳ ಸಂಖ್ಯೆಯನ್ನು ಕಡಿಮೆ ಮಾಡಿ ಇಟ್ಕೊಂಡ್ರೆ, ಉಪದ್ರ ಕೊಡುವಂತಹ ಬ್ಯಾಕ್ಟೀರಿಯಾಗಳನ್ನು ಕಡಿಮೆ ಮಾಡಿದರೆ ರೋಗ ಬರುವ ಸಾಧ್ಯತೆಗಳು ಕಡಿಮೆ ಇರ್ತದೆ ಅಂತೇಳಿ. ಇದು ಇದನ್ನು ಹೇಗೆ ಕಡಿಮೆ ಮಾಡ್ಬೋದು, ಇದನ್ನು ಬಾಯಿಯ ಸ್ವಚ್ಛತೆಯನ್ನು ಕ್ಲೀನ್ ಮಾಡಿ ಇಟ್ಟುಕೊಂಡು ಬಾಯಿಯನ್ನು ನಾವು ಚೆನ್ನಾಗಿ ಇಟ್ಕೊಂಡ್ರೆ ಯಾವುದೇ ರೋಗ ಬರದಂತೆ ನಾವು ಮುಂಜಾಗ್ರತೆ ವಹಿಸ್ಬೋದು ಅಂತೇಳಿ. ಫಾರ್ ಎಕ್ಸಾಂಪಲ್, ಬಾಯಿಯ ಸ್ವಚ್ಛತೆಯನ್ನು ಹೇಗೆ ಕಾಪಾಡಿಕೊಳ್ಬೋದು ಅಂತ ಅದನ್ನು ನಾನು ಕೇಳಲಿಕ್ಕೆ ಹೊರಟಿದ್ದೆ. ಓಕೆ, ಬಾಯಿಯ ಸ್ವಚ್ಛತೆಯನ್ನು ನೋಡಿ, ಪ್ರತಿ 6 ತಿಂಗಳಿಗೊಮ್ಮೆ ದಂತ ವೈದ್ಯರ ಬಳಿ ತಾವು ಹೋಗಬೇಕಾಗತ್ತೆ. ಬಾಯಿನಲ್ಲಿ ಈಗ ಕೆಲವರಿಗೊಂದು ಭಯ ಇರುತ್ತೆ, ಹಲ್ಲು ಕ್ಲೀನ್ ಮಾಡಿಸಿದ್ರೆ ಹಲ್ಲಿಗೆ ಏನೋ ಡ್ಯಾಮೇಜ್ ಆಗ್ತದೆ. ತಾವು ಏನು ಹೇಳ್ತೀರ, ಓರಲ್ ಪ್ರೊಫಲಾಕ್ಸಿಸ್ ಅಂತ ನಮ್ಮ ಭಾಷೆಯಲ್ಲಿ ನಾವು ಹೇಳ್ತೇವೆ. ಹಲ್ಲನ್ನು ಶುಚಿಗೊಳಿಸುವಂಥದ್ದು, ಹಲ್ಲನ್ನು ಶುಚಿಗೊಳಿಸುವುದು ದೈನಂದಿಕವಾಗಿ ದಿನನಿತ್ಯ ನಾವು ಮಾಡೇ ಮಾಡ್ತೀವಿ. ಪ್ರತಿಯೊಬ್ಬರು ಸಹ ಬೆಳಗ್ಗೆಯೊಮ್ಮೆ ರಾತ್ರಿಯೊಮ್ಮೆ ಹಲ್ಲು ಉಜ್ಜೆ ಉಜ್ಜುತ್ತಾರೆ. ಅದು ನಾವು ಮ್ಯಾನ್ಯುಲಿ ನಾವು ಮಾಡುವಂಥ ಒಂದು ಪ್ರಕ್ರಿಯೆ, ಮನುಷ್ಯ ಸಹಜವಾದಂಥ ಪ್ರಕ್ರಿಯೆ. ಹಾಗೆ ಮಾಡಿದರೆ ಹಲ್ಲು ಪೂರ್ತಿ ಕ್ಲೀನ್ ಆಗ್ತದೆ ಅಂತ ಹೇಳುವಾಗ ಒಂದು ಎಲ್ಲ ಹಲ್ಲು ಬ್ಯಾಕ್ಟೀರಿಯಾಗಳನ್ನು ನಿರ್ಮೂಲನ ಮಾಡಲಿಕ್ಕೆ ಆಗೋದಿಲ್ಲ. ಆದರೆ ಈ ಓರಲ್ ಪ್ರೊಫಲಾಕ್ಸಿಸ್ ಅಂತ ಏನು ಹೇಳ್ತೇವೆ, ಹಲ್ಲು ಶುಚಿಗೊಳಿಸುವಂಥದ್ದು ಒಂದು ಪ್ರಕ್ರಿಯೆ. ಅದಕ್ಕೆ ಒಂದು ಅಲ್ಟ್ರಾಸಾನಿಕ್, ಮೊದಲಿನ ಕಾಲದಲ್ಲೆಲ್ಲ ಕೈನಲ್ಲಿ ಮೆಷಿನ್ಗಳಲ್ಲಿ ಇರಲಿಲ್ಲ, ಆವಾಗ ಟೆಕ್ನಾಲಜಿ ತಂತ್ರಜ್ಞಾನ ಬೆಳೆದಿರಲಿಲ್ಲ, ಕೈಗಳಲ್ಲಿ ಹಲ್ಲನ್ನು ಕ್ಲೀನ್ ಮಾಡ್ತಾ ಇದ್ರು ಮೆಷಿನ್ ಹ್ಯಾಂಡ್ ಇನ್ಸ್ಟ್ರೂಮೆಂಟ್ಗಳಲ್ಲಿ. ಆ ರೀತಿ ಮಾಡುವಾಗ ಹಲ್ಲಿಗೆ ಡ್ಯಾಮೇಜ್ ಆಗೋದು, ಹಲ್ಲಿಗೆ ತೊಂದರೆ ಆಗುವಂಥದ್ದು, ಹಲ್ಲು ತುಂಡಾಗುವಂಥದ್ದು ಅಂತ ಎಲ್ಲ ಸಾಧ್ಯತೆಗಳಿತ್ತು. ಈಗ ವಿಜ್ಞಾನ ಬೆಳೆದಿದೆ, ತಂತ್ರಜ್ಞಾನ ಬೆಳೆದಿದೆ, ಹೊಸ ಹೊಸ ಆವಿಷ್ಕಾರಗಳು ನಡೆದಿದೆ, ಹೊಸ ಹೊಸ ಯಂತ್ರಗಳು ಬಂದಿದೆ. ಈಗ ಹಲ್ಲು ಕ್ಲೀನ್ ಮಾಡೋದಂದ್ರೆ ಒಂದು ಅಲ್ಟ್ರಾಸಾನಿಕ್ ವೈಬ್ರೇಷನಲ್ಲಿ, ಅಲ್ಟ್ರಾಸಾನಿಕ್ ಸ್ಕೇಲರ್ ಅಂತ ಇದೆ, ಬಹಳ ವೇಗವಾಗಿ ಶಬ್ದಾತೀತವಾದಂತಹ ಇದರ ಕಿರಣಗಳಿಂದ ಇದು ನಮ್ಮ ಇದು ಇನ್ಸ್ಟ್ರೂಮೆಂಟ್ ಮೂವ್ ಆದಾಗ ಫಾಸ್ಟಾಗಿ ನೀರು ಬಂದಾಗ ಹಲ್ಲು ಕ್ಲೀನ್ ಆಗುತ್ತೆ. ಹಲ್ಲಿನ ಸುತ್ತ ಏನಿರ್ತದೆ ಅಂದರೆ ಪಾಚಿ ಕಟ್ಟುವುದು ಅಂತ ನಾವು ಹೇಳ್ತೇವೆ ಸಾಮಾನ್ಯ ಆಡು ಭಾಷೆಯಲ್ಲಿ, ಡೆಂಟಲ್ ಫ್ಲಾಕ್ ಅಂತೇಳಿ. ಅದನ್ನು ಕ್ಲೀನ್ ಮಾಡಿಲ್ಲ ಅಂದರೆ ಅದು ಅಲ್ಲಿಗೆ ಗಟ್ಟಿಯಾಗಿ, ಅದರಲ್ಲಿ ಕ್ಯಾಲ್ಸಿಯಂ ಅಥವಾ ಇನ್ಯಾವುದೇ ಲವಣಗಳು ಸೇರಿಕೊಂಡು ಅಲ್ಲಿ ಗಟ್ಟಿಯಾಗ್ತದೆ. ಅದನ್ನು ಡೆಂಟಲ್ ಕ್ಯಾಲಿಕ್ಯುಲಸ್ ಅಂತ ಹೇಳ್ತೇವೆ, ನಮ್ಮ ಶುದ್ಧ ಕನ್ನಡದಲ್ಲಿ ದಂತ ಕಿಟ್ಟ ಅಂತ ಹೇಳ್ತೇವೆ. ಈ ಡೆಂಟಲ್ ಕ್ಯಾಲಿಕ್ಯುಲಸ್ ಅಥವಾ ಡೆಂಟಲ್ ಪ್ಲಾಕ್ನಲ್ಲಿ ಲಕ್ಷಾಂತರ ಬ್ಯಾಕ್ಟೀರಿಯಾಗಳು ಇರುತ್ತೆ. ನಾವು ದಂತ ವೈದ್ಯರು ಈ ಕ್ಲೀನಿಂಗ್ ಮಾಡುವ ಪ್ರಕ್ರಿಯೆಯಲ್ಲಿ ಈ ಕ್ಯಾಲಿಕ್ಯುಲಸ್ ಇರ್ಬೋದು ಅಥವಾ ಡೆಂಟಲ್ ಪ್ಲಾಕನ್ನು ತೆಗೆದಾಗ ಬಾಯಲ್ಲಿರುವಂತಹ ಬ್ಯಾಕ್ಟೀರಿಯಾಗಳು ಸಂಖ್ಯೆ ಕಡಿಮೆ ಆಗ್ತದೆ. ಹಾಗೆ ಮಾಡಿದಾಗ ನಮಗೆ ಬರುವಂತಹ ರೋಗಗಳು ಕಡಿಮೆ ಆಗ್ತದೆ. ಈ ಬಾಯಿ ಸ್ವಚ್ಛತೆ ಅನ್ನುವ ಪರಿಕಲ್ಪನೆ ಇದರಲ್ಲಿ, ಸ್ವಚ್ಛತೆ ಅನ್ನೋದು ನೋಡಿ, ನಮ್ಮ ಪರಿಸರವನ್ನು ಸ್ವಚ್ಛತೆ ಮಾಡಬೇಕು ಅಂತೇಳಿ ಸ್ವಚ್ಛ ಭಾರತ ಅಂತ ನಾವು ಮಾಡಿದ್ವಿ. ಸ್ವಚ್ಛ ಬಾಯಿ ಅನ್ನೋದು ಒಂದು ವಿಶೇಷವಾದಂತಹ ಪರಿಕಲ್ಪನೆ. ಅಂದ್ರೆ ನಿಮ್ಮ ಪರಿಸರವನ್ನು ಸ್ವಚ್ಛ ಮಾಡಿಕೊಳ್ಳೋದಕ್ಕಿಂತ ಅದಕ್ಕಿಂತ ಮೊದಲು ನಿಮ್ಮ ಬಾಯಿಯನ್ನು ಸ್ವಚ್ಛ ಮಾಡಿಕೊಳ್ಳಿ. ಪರಿಸರವನ್ನ ಸ್ವಚ್ಛ ಮಾಡಿದ್ರೆ ಸಾಂಕ್ರಾಮಿಕ ರೋಗಗಳು ಏನಿರ್ಬೋದು ತಮ್ಗೆ ಗೊತ್ತಿರ್ಬೋದು, ಮಳೆಗಾಲದಲ್ಲಿ ಸೊಳ್ಳೆಗಳೆಲ್ಲ ಜಾಸ್ತಿ ಆಗ್ತದೆ. ಪರಿಸರ ಸ್ವಚ್ಛ ಮಾಡಿದಾಗ, ಪರಿಸರಕ್ಕೆ ವಿರುದ್ಧವಾಗಿ ನಾವು ನಡ್ಕೊಂಡಾಗ ಹಲವಾರು ರೋಗಗಳು ಬರುವ ಸಾಧ್ಯತೆಗಳಿದೆ. ಅದೇ ರೀತಿ ಬಾಯಿಯ ಸ್ವಚ್ಛತೆಯನ್ನು ನಾವು ಮಾಡಿಕೊಂಡ್ರೆ ಬಾಯಲ್ಲಿರುವಂತಹ ಬ್ಯಾಕ್ಟೀರಿಯಾಗಳ ಸಂಖ್ಯೆ ಕಡಿಮೆ ಆದಾಗ ದೇಹಕ್ಕೆ ಬರುವಂತಹ ರೋಗಗಳ ಸಂಖ್ಯೆ ಕಡಿಮೆ ಆಗ್ತದೆ. ಈ ನಿಟ್ಟಿನಲ್ಲಿ ಬಾಯಿ ಸ್ವಚ್ಛತಾ ದಿನ ಅಂತದಕ್ಕೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡಲಾಗಿದೆ. ಓಕೆ, ಬಾಯಿ ಸ್ವಚ್ಛತೆ ಅಂದ್ರೆ ಏನು ಅನ್ನುವ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ತಿಳ್ಕೊಳ್ಳಿಕ್ಕೆ ಬಯಸ್ತೇವೆ. ಅದಕ್ಕಿಂತ ಮೊದಲು ಸಣ್ಣ ವಿರಾಮ. ವೀಕ್ಷಕರೇ, ಬಾಯಿಯಲ್ಲಿ ಬ್ರಹ್ಮಾಂಡ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ನಾವು ಮಾತಾಡ್ತಿದ್ದೆ ಬಾಯಿ ಸ್ವಚ್ಛತೆ, ಇವತ್ತು ಬಾಯಿ ಸ್ವಚ್ಛತಾ ದಿನ. ಅದರಿಂದ ಬಾಯಿ ಸ್ವಚ್ಛತೆ ಹೇಗಿರಬೇಕು ಮತ್ತು ಬಾಯಿ ಸ್ವಚ್ಛತೆಯ ಹಿನ್ನೆಲೆಯಲ್ಲಿ ನಮ್ಮ ಆರೋಗ್ಯದ ಮೇಲೆ ಅದು ಬೀರುವ ಪರಿಣಾಮಗಳೇನು ಅನ್ನೋ ಬಗ್ಗೆ ಸೊ ಡಾಕ್ಟರ್ ರಶ್ಮಿ ಅಂತ ಕೇಳ್ತಾ ಇದ್ದೆ ನಾನು. ಅಂದರೆ ಬಾಯಿ ಸ್ವಚ್ಛತೆ ಅಂದರೆ ನಾವು ಮೂಲಭೂತವಾಗಿ ದಿನನಿತ್ಯ ಅಂದರೆ ನಾವು ಡಾಕ್ಟರ್ ಹತ್ರ ಹೋಗಿ ಸ್ವಚ್ಛತೆ ಮಾಡ್ಕೊಳ್ಳೋದು ಅಥವಾ ಡಾಕ್ಟರ್ ಹತ್ರ ಸಲಹೆ ಪಡೆಯೋದು ಅದು ಬೇರೆ ಮಾತು. ನಾವು ನಿತ್ಯ ಜೀವನದಲ್ಲಿ ನಾವು ಬೆಳಿಗ್ಗೆ ಹೇಳ್ತೇವೆ, ಸಂಜೆ ಬರುತ್ತೇವೆ, ಇದರ ಮಧ್ಯದಲ್ಲಿ ನಮ್ಮ ಬಾಯಿಗಾಗಿ ಯಾವ ರೀತಿ ಕಾಳಜಿಯನ್ನು ವಹಿಸಬೇಕು ಮತ್ತು ಅದರ ಸ್ವಚ್ಛತೆಯನ್ನು ಹೇಗೆ ಕಾಪಾಡಿಕೊಳ್ಬೇಕು ಏನಾಗ್ತೀವಿ? ಈಗ ನಮ್ಮ ಬಾಯಿ ಆರೋಗ್ಯ ಅಂದರೆ ಬಾಯಿಗೆ ಹಲವಾರು ರೋಗಗಳು ಬರಬಹುದು. ಈ ಹಲವಾರು ರೋಗಗಳಿಗೆ ಹಲವಾರು ಕಾರಣಗಳಿರಬಹುದು. ಈ ಕಾರಣಗಳು ಅಂದರೆ ನಮ್ಮ ಆಧುನಿಕ ಜೀವನ ಶೈಲಿ, ಆಹಾರ ಪದ್ಧತಿ ಬದಲಾವಣೆ, ಅಥವಾ ಬ್ಯಾಕ್ಟೀರಿಯಾಗಳು ನಾವು ತಿನ್ನುವ ಆಹಾರದಲ್ಲಿ ಚೇಂಜಸ್ ಇದ್ದರೆ, ಅಥವಾ ಬ್ರಷಿಂಗ್ ಟೆಕ್ನಿಕ್ಸ್, ನಾವು ಯಾವ ಟೈಪ್ ಆಫ್ ಬ್ರಷ್ ಯೂಸ್ ಮಾಡ್ತೇವೆ, ಯಾವ ಟೈಪ್ ಆಫ್ ಟೂತ್ ಪೇಸ್ಟ್ ಯೂಸ್ ಮಾಡ್ತೇವೆ, ಅಥವಾ ಪದೇ ಪದೇ ಟೂತ್ ಪೇಸ್ಟ್ ಚೇಂಜ್ ಮಾಡ್ತಾ ಇದ್ರೆ, ಇದೆಲ್ಲ ಸಣ್ಣ ಸಣ್ಣ ವಿಷಯಗಳು ನಮ್ಮ ಬಾಯಿಗೆ ಜಾಸ್ತಿ ಪರಿಣಾಮ ಬೀರಬಹುದು. ಇದು ಸಣ್ಣ ಸಣ್ಣ ವಿಷಯ ಎಂದು
ನಿರ್ಲಕ್ಷ್ಯ ಮಾಡುವ ಹಾಗಿಲ್ಲ, ಅದನ್ನ ಮಾಡುವ ಹಾಗಿಲ್ಲ. ನಾವು ನೀವು ಆಹಾರದ ಬಗ್ಗೆ ಹೇಳಿದ್ರಿ ಅಂದ್ರೆ ನಾವು ತಿನ್ನುವ ಆಹಾರ ನಮ್ಮ ತಿನ್ನುವ ಅಂದ್ರೆ ನಾವು ಬಾಯಿ ನಮಗೆ ನಮ್ಮ ಬಾಯಿಗೆ ಏನು ಅನ್ನೋದು ನಾವು ಇಂಪಾರ್ಟೆಂಟ್ ಅಲ್ಲ, ನಮ್ಮ ನಾಲಿಗೆಗೆ ಏನು ಕೇಳ್ತದೆ ಅದನ್ನ ಮಾತ್ರ ನಾವು ತಿಂತೇವೆ. ಸೊ ನೀವು ವಿಷಯದಲ್ಲಿ ಹೇಗೆ ಅಂದ್ರೆ ಬಾಯಿ ಆರೋಗ್ಯದ ಬಗ್ಗೆ ಯಾವ ಆಹಾರ ಇರಬೇಕು ಹೇಗಿರ್ಬೇಕು ಅಂತ ಹೇಳ್ತೀವಿ? ನಮ್ಮ ಆಹಾರದ ಬಗ್ಗೆ ಹೇಳುದಾದ್ರೆ ಜಾಸ್ತಿ ನಾರಿನ ಅಂಶ ಇರುವ ಆಹಾರ ತಿಂದರೆ ಒಳ್ಳೇದು. ಯಾಕೆಂದ್ರೆ ನಮ್ಗೀಗ ದಂತ ಹುಳುಕಾಗುದಾಗ್ಲಿ ಅಥವಾ ಯಾವುದೇ ಪ್ರಾಬ್ಲಮ್ ಆಗುದೇ, ಈ ಒಂದು ಜಾಸ್ತಿ ಸಿಹಿ ಪದಾರ್ಥ ಅಥವಾ ಅಂಟು ಪದಾರ್ಥ ತಿನ್ನುವಾಗ ಈ ಹುಳುಕು ಎಲ್ಲ ಬರುದು ಜಾಸ್ತಿ. ಅಲ್ಲ, ನಮಗೆ ರುಚಿ ಅಂತ ಹೇಳೋದು ಸಿಹಿ ಮತ್ತು ಅಂಟು ಎರಡು ಸೇರಿದಾಗಲೇ ನಮಗೆ ರುಚಿ ಅಂತ ಅನಿಸ್ತದೆ. ಈಗ ನಾವು ಕಾಮನ್ ಆಗಿ ಎಲ್ಲರೂ ಕೂಡ ಅದನ್ನೇ ಬಳಸ್ತಾ ಇದ್ದಾರೆ. ಹಾಗಿದ್ದು ಕೂಡ ನಮ್ಮ ಆರೋಗ್ಯ ಕಾಪಾಡಬೇಕು, ಹಾಗಿದ್ದು ಕೂಡ ನಮ್ಮ ಬಾಯಿ ಸ್ವಚ್ಛವಾಗಿರ್ಬೇಕು, ಹಾಗಿದ್ದು ಕೂಡ ನಾವು ಸ್ಥಿತಿ ಪಂಥರವಂತರಾಗಿರ್ಬೇಕು, ಅಂದ್ರೆ ನಮಗೆ ಸಮಸ್ಯೆಗಳು ಇರಬಾರದು. ಹೇಗೆ? ಜಾಸ್ತಿ ನ್ಯಾಚುರಲ್ ಫುಡ್ ಅಂದ್ರೆ ಫ್ರೂಟ್ಸ್, ವೆಜಿಟೇಬಲ್ಸ್, ಸಹಜ ಸಾಮಾನ್ಯ ಆಹಾರ ಅಂದ್ರೆ ನೀವು ವಿಶೇಷವಾಗಿ ಇವತ್ತಿನ ಆಧುನಿಕ ಅಂತ ಹೇಳ್ತೇವೆ ಅದರ ಆಹಾರದತ್ತ ಹೋಗ್ಬೇಡಿ. ಮುಖ್ಯವಾಗಿ ಚಾಕ್ಲೇಟ್ ಅಥವಾ ಅಂತದ್ದೇ ಅಂದ್ರೆ ಬರ್ಗರ್, ಪ್ರೊಸೆಸ್ಡ್ ಫುಡ್ ಅಂತದಕ್ಕೆ ಹೋಗ್ಬೇಡಿ, ರೆಡಿಮೇಡ್ ಆಹಾರದತ್ತ ಹೋಗ್ಬೇಡಿ ಅಂತ ನೀವು ಹೇಳ್ತಾ ಇರೋದು. ಮತ್ತೆ ಈಗ ಆಹಾರದಿಂದ ಜಾಸ್ತಿ ಯಾವ ಆಹಾರ ನಾವು ತಿಂತೇವೆ ಹೇಳುದು ಇಂಪಾರ್ಟೆಂಟ್ ಅಲ್ಲ. ಆಹಾರ ತಿಂತ ಸೇವನೆ ನಂತರ ಮತ್ತೆ ನಾವು ನಮ್ಮ ಬಾಯಿಯ ಹೇಗೆ ಸ್ವಚ್ಛತೆ ಕಾಪಾಡಿಕೊಳ್ತೇವೆ ಅದು ಮುಖ್ಯ. ಈಗ ಬ್ರಷಿಂಗ್ ಟೆಕ್ನಿಕ್ಸ್ ಸರಿಯಾದ ವಿಧಾನದಲ್ಲಿ ಬ್ರಷ್ ಮಾಡಬೇಕು. ಕೆಲವರು ಎರಡು ಸಲ ಬ್ರಷ್ ಮಾಡಿದ್ರು ಕೂಡ ಅಲ್ಲಲ್ಲಿ ಪ್ರಾಬ್ಲಮ್ಸ್ ಜಾಸ್ತಿ ಕಾಣಿಸಿಕೊಳ್ಬಹುದು. ಅದು ಬ್ರಷಿಂಗ್ ಟೆಕ್ನಿಕ್, ಬ್ರಷಿಂಗ್ ವಿಧಾನ ಸರಿ ಇಲ್ಲದೆ ಹಾಗೆ ಆಗುತ್ತೆ. ನಾವು ಸಾಮಾನ್ಯವಾಗಿ ಅಡ್ಡದಲ್ಲಿ ಹಲ್ಲು ತಿಕ್ಕುವುದನ್ನು ಎಲ್ಲರೂ ಅಂದ್ರೆ ನಾನು ಅನ್ಕೊಳ್ತೇನೆ ಭಾರತೀಯರೆಲ್ಲರೂ ಹಾಗೆ ಮಾಡ್ತಾರೆ ಅಂತ. ಅಂತ ಸ್ಥಿತಿಯಲ್ಲಿ ನಾವು ಹೇಗೆ ಅವರಿಗೆ ಸಲಹೆ ಕೊಡಬಹುದು, ಏನ್ ಹೇಳುತ್ತೀರಿ ನೀವು ಅಂತ? ಆಕ್ಚುಲ್ ಆಗಿ ಒಂದು ಮಾಡಿಫೈಡ್ ಬಾಸ್ ಟೆಕ್ನಿಕ್ ಅಂತ ಉಂಟು. ಅದರಲ್ಲಿ ಆಂಗಲ್ ಅಲ್ಲಿ ಒಂದು ಆಂಗ್ಲೇಟೆಡ್ ಮ್ಯಾನರ್ ಅಲ್ಲಿ ಇಟ್ಟು ಬ್ರಷ್ ಉಜ್ಜಲಿಕ್ಕೆಲ್ಲ ಹೇಳ್ತಾರೆ. ಕೆಲವರು ಸರ್ಕ್ಯುಲರ್ ಮೋಷನ್ ಅಲ್ಲಿ ಮಾಡ್ಲಿಕ್ಕೆ ಹೇಳ್ತಾರೆ. ಅಂಡ್ ಇಟ್ ಡಿಪೆಂಡ್ಸ್ ಆನ್ ಕೇಸ್. ಅಂದ್ರೆ ಕೆಲವರಿಗೆ ಗಮ್ ಪ್ರಾಬ್ಲಮ್ಸ್, ವಸಡಿನ ಪ್ರಾಬ್ಲಮ್ ಎಲ್ಲ ಇದ್ರೆ ಅವರಿಗೆ ಬೇರೆ ಟೈಪ್ ಆಫ್ ಟೂತ್ ಬ್ರಷಿಂಗ್ ಟೆಕ್ನಿಕ್, ಬೇರೆ ಟೈಪ್ಸ್ ಆಫ್ ಸಾಫ್ಟ್ ಟೂತ್ ಬ್ರಷ್. ಈಗ ಎಲ್ಲ ಮಾರ್ಕೆಟ್ ಅಲ್ಲಿ ಎಲ್ಲ ಅವೈಲೇಬಲ್. ಈಗ ಸಾಫ್ಟ್ ಬ್ರಷ್, ಮೀಡಿಯಂ ಬ್ರಷ್, ಹಾರ್ಡ್ ಬ್ರಷ್, ಅಂದ್ರೆ ಯಾವ ರೀತಿ ಬ್ರಷ್ ಮಾಡಬೇಕು ಅನ್ನೋದನ್ನ ತಿಳಿಲಿಕ್ಕೆ ಮತ್ತು ಯಾವ ಬ್ರಷ್ ಅನ್ನ ಬಳಸಬೇಕು ಅಂತ ನೀವು ನಿರ್ಧಾರ ತಗೋಬೇಕಂದ್ರೆ ಅದು ದಂತ ವೈದ್ಯರನ್ನ ಕಾಣಲೇಬೇಕು. ಅವರು ನಿಮಗೆ ಹೇಳಿಕೊಡ್ತಾರೆ ನೀವು ಹೇಗೆ ಬ್ರಷ್ ಮಾಡಬೇಕು ಅಂದ್ರೆ ನಿಮ್ಮ ಬಾಯಿ, ನಿಮ್ಮ ಒಸಡು ಅಥವಾ ನಿಮ್ಮ ಅದು ದಂತ ಹೇಗೆ ಇದೆ ಅದರ ಆಧಾರದಲ್ಲಿ ನೀವು ಹೇಗೆ ಬ್ರಷ್ ಮಾಡಬೇಕು ಮತ್ತು ಯಾವ ಬ್ರಷ್ ಬಳಸಬೇಕು ಅನ್ನೋದನ್ನ ಹೇಳಿಕೊಡ್ತಾರೆ. ಓಕೆ, ನಾವಿನ್ನು ನಮಗೆ ಸ್ವಲ್ಪ ಬಹಳ ಸರ ನಾವು ಹವ್ಯಾಸ ಚಟವಾದಿಗಳು, ನಮಗೆ ಗುಟ್ಕಾ ಸೇವಿಸ್ತೇವೆ, ಅದರ ಜೊತೆಯಲ್ಲಿ ಸಿಗರೇಟ್ ಸೇರ್ತೇವೆ, ಪಾನ್ ಕೂಡ ತಗೊಳ್ತೇವೆ, ಅದ್ರ ಮತ್ತೊಂದಿಷ್ಟು ನಮಗೆ ಬೇರೆ ಬೇರೆ ಚಟಗಳು ಇರ್ತವೆ. ಇದೆಲ್ಲವೂ ಇದ್ದಾಗಲೂ ಕೂಡ ನಮ್ಮ ಬಾಯಿ ಸ್ವಚ್ಛವಾಗಿರ್ಬೇಕು, ನಾವು ಆರೋಗ್ಯವಂತರಾಗಿರ್ಬೇಕು, ಹೇಗೆ ಸಾಧ್ಯ? ಅದು ತುಂಬ ಕಷ್ಟ. ಈ ಬ್ಯಾಡ್ ಹ್ಯಾಬಿಟ್ಸ್ ಎಲ್ಲ ಕಂಪ್ಲೀಟ್ ಆಗಿ ಬಿಡಬೇಕು. ಸೊ ಅದಕ್ಕೆ ಅವೇರ್ನೆಸ್ ಮತ್ತು ಎಜುಕೇಷನ್ ಆಫ್ ದ ಪೇಷೆಂಟ್ಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಈಗ ಸ್ಮೋಕಿಂಗ್ ಆಲ್ಕೋಹಾಲ್, ಅದರಲ್ಲಿ ಎಲ್ಲ ಸಿಸ್ಟಮಿಕ್ ಮತ್ತು ಲೋಕಲ್ ಇಫೆಕ್ಟ್ಸ್ ಇರುತ್ತೆ. ಈಗ ಸ್ಮೋಕಿಂಗಲ್ಲಿ ಗಮ್ ಇನ್ಫೆಕ್ಷನ್ ಸ್ಟಾರ್ಟ್ ಆಗುತ್ತೆ. ಗಮ್ ಇನ್ಫೆಕ್ಷನ್ ಆಗಿ ಸಣ್ಣ ವಯಸ್ಸಲ್ಲಿ ಎಲ್ಲ ಹಲ್ಲು ಬಿದ್ದೋಗುತ್ತೆ. ಅದೇ ಥರ ಈ ಸ್ಮೋಕ್ಲೆಸ್ ಟೊಬ್ಯಾಕೋ ಅಂತ ನಾವು ಏನು ಹೇಳ್ತೀವಿ ಗುಟ್ಕಾ, ಅದರಲ್ಲಿ ಅವರ ಪೇಷೆಂಟ್ಸ್ ಏನು ಅನ್ಕೊಂತಾರೆ ಅಂದರೆ ಅದರಲ್ಲಿ ಹಲ್ಲು ಕೇರಿಸ್ ಆಗುದಿಲ್ಲ, ಅಂದ್ರೆ ಹಲ್ಲು ಹುಳ ತಿನ್ನೋದಿಲ್ಲ, ಆದ್ರೆ ಒಳಗಡೆಯಿಂದ ಈ ಗಮ್ಸ್ ಕರೆಕ್ಟ್ ಆಗಿ ಹೋಗುತ್ತೆ. ಸೊ ಅದೆಲ್ಲ ನಿಲ್ಸ್ಬೇಕು, ಅವೇರ್ನೆಸ್ ಕೊಡ್ಬೇಕು ಪೇಷೆಂಟ್ಸ್ಗೆ. ಓಕೆ, ನಾವು ಗುಟ್ಕಾ ಈಗ ನಾವು ಎಲೆ ಅಡಿಕೆ ತಿಂತೇವೆ, ಎಲೆ ಅಡಿಕೆ ಕವಳ. ಸೊ ಇದು ಅಂದ್ರೆ ನಾವು ಎಕ್ಚುಲಿ ಅದು ಆರೋಗ್ಯಕ್ಕೆ ಪೂರಕ ಅಂತ ನಮ್ಮಲ್ಲಿ ನಮ್ಮ ಹಿರಿಯರು ಹೇಳಿದ್ದು ನಾವು ಕೇಳಿದ್ವಿ. ಸೊ ಇದು ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಅದರಲ್ಲಿ ತುಂಬಾ ಕಾರ್ಸಿನೋಜೆನಿಕ್ ಕೆಮಿಕಲ್ಸ್ ಇರುತ್ತೆ. ಸೊ ಅದರಿಂದ ಓರಲ್ ಕ್ಯಾನ್ಸರ್ ಆಗುವ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ. ಸೊ ಈಗ ಸ್ಮೋಕಿಂಗ್ ಇರ್ಬೋದು, ಸ್ಮೋಕ್ಲೆಸ್ ಟೊಬ್ಯಾಕೋ ಅಂತ ನಾವು ಹೇಳ್ತೀವಿ, ಬೇರೆ ಬೇರೆ ಫಾರ್ಮ್ಸ್ ಇರುತ್ತೆ. ಸೊ ಅದೆಲ್ಲ ಒಂದು ಪೇಷೆಂಟ್ಗೆ ನಾವು ಒಂದು ಅವೇರ್ನೆಸ್ ಮತ್ತು ಎಜುಕೇಷನ್ ಕೊಡೋದು ತುಂಬ ಮಹತ್ವ. ಓಕೆ, ನಾವು ಇನ್ನು ಇಷ್ಟು ದಿನ ಗುಟ್ಕಾನು ಬಳಸ್ತಾ ಇದ್ವಿ, ಸಿಗರೇಟು ಸಹಿತ ಇದ್ವಿ, ಆಲ್ಕೋಹಾಲ್ ಕೂಡ ತಗೊಳ್ತಾ ಇದ್ವಿ. ಈಗ ನಮಗೆ ಜಾಗೃತಿ ಮೂಡಿದೆ ಅಥವಾ ನಾವು ಇವತ್ತಿಂದ ಬಿಡ್ತಾ ಇದ್ದೇವೆ ಅಂದ್ಕೊಳ್ಳಿ, ಬಟ್ ನಮ್ಮ ಆರೋಗ್ಯ ಸ್ಥಿರವಾಗಿರೋದಕ್ಕೆ ಸಾಧ್ಯ ಇದೆಯಾ? ಹೇಗೆ? ಅದು ಹೇಳಲಿಕ್ಕೆ ಆಗುದಿಲ್ಲ. ಅಂದ್ರೆ ಅದರಲ್ಲಿ ಜೆನೆಟಿಕ್ ಫ್ಯಾಕ್ಟರ್ಸ್ ಇದೆ. ಏನಾಗ್ತದೆ ಅಂತ ಹೇಳಿದ್ರೆ ಈ ಗುಟ್ಕಾ ಇರ್ಬೋದು, ಪಾನ್ಪರ್ ಆಗಿರ್ಬೋದು, ತಿಂದವರಿಗೆಲ್ಲ ಇದು ಕ್ಯಾನ್ಸರ್ ಬರಲೇಬೇಕು ಅಂತ ಏನಿಲ್ಲ. ಅದು ಒಂದು ಪರ್ಟಿಕ್ಯುಲರ್ ರೀಸನ್ ಇಂದ ಕ್ಯಾನ್ಸರ್ ಬರುತ್ತೆ ಅಂತ ನಾವು ಹೇಳಕ್ಕಾಗಲ್ಲ. ಹತ್ತು ಹಲವು ಕಾರಣಗಳಿದೆ. ಒಬ್ಬ ಬಾಯಿ ಕ್ಯಾನ್ಸರ್ ಆಗಬೇಕಾದ್ರೆ ಅದು ಗುಟ್ಕಾ ಇರ್ಬೋದು, ಸ್ಮೋಕಿಂಗ್ ಇರ್ಬೋದು, ಪಾನ್ಪರ್ ಆಗಿರ್ಬೋದು, ಅಥವಾ ಜೆನೆಟಿಕ್ ಪ್ರಾಬ್ಲಮ್ ಇರ್ಬೋದು, ಅಥವಾ ವೈರಾಣು ಸೋಂಕು ಇರ್ಬೋದು. ಹತ್ತು ಹಲವು ಕಾರಣಗಳು ಒಟ್ಟು ಸೇರಿ ಕ್ಯಾನ್ಸರ್ ಬರುವಂಥ ಸಾಧ್ಯತೆಗಳು ಇರುತ್ತೆ. ಸಾಮಾನ್ಯವಾಗಿ 90% ಈ ಹ್ಯಾಬಿಟ್ ಇರುವಂಥವರಿಗೆ, ಈಗ ಪಾನ್ಪರ ಆಗಿ ಗುಟ್ಕಾ ಸೇವಿಸುವವರಿಗೆ ಖಂಡಿತವಾಗಿಯೂ ಸಹ ಕ್ಯಾನ್ಸರ್ ಬಂದೇ ಬರ್ತದೆ. 100 to 90 ನೂರಕ್ಕೆ 100 ಮಂದಿಗೆ ಬರಲೇಬೇಕು ಅಂತಿಲ್ಲ.
ಸೊ ನೀವು 10 ಜನನ ತೋರಿಸಿ ಬರ್ಲಿಲ್ಲ ಅನ್ನೋದನ್ನ ಹೇಳಬೇಡಿ, 90 ಜನಕ್ಕೆ ಬರ್ತಾ ಇದೆ ಅದನ್ನ ಹುಡುಕಿ ನೋಡಿ ಅಂತ. ಈ ನಿಟ್ಟಿನಲ್ಲಿ ನಾವು ವೈದ್ಯರಾಗಿ, ದಂತ ವೈದ್ಯರಾಗಿ ನಮಗೆ ಒಂದು, ಅಥವಾ ಮ್ಯಾಕ್ಸಿಲೋಫೇಷಿಯಲ್ ಸರ್ಜನ್ ಬಾಯಿ ಮುಖದ ಒಳ್ಳೆ ತಜ್ಞರಾಗಿ ನಮಗೊಂದು ಸಾಮಾಜಿಕ ಹೊಣೆಗಾರಿಕೆ ಅಂತ ಇದೆ, ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂತ ಹೇಳಿ. ಯಾಕೆಂದ್ರೆ ಶತಮಾನಗಳಿಂದ ಇದೆ, ಈಗ ದಂತವೈದ್ಯರು ಎಷ್ಟು ಸಮಯದಿಂದ ಇದ್ದಾರೆ, ಎಷ್ಟೋ ದಂತವೈದ್ಯರು ಇದ್ದಾರೆ. ದಂತವೈದ್ಯರು ಅಂತ ಹೇಳಿದ್ರೆ ಅವರು ನಮ್ಮಲ್ಲಿಗೆ ಹಲ್ಲು ನೋವು ಅಂತ ಬರ್ತಾರೆ, ಹಲ್ಲು ಕಿತ್ತು ಬಿಸಾಕುವುದು, ಅದು ಎಲ್ಲರೂ ಮಾಡ್ತಾರೆ, ಅದೇನು ದೊಡ್ಡ ಮಾಡುವಂಥ ವಿಶೇಷ ಕೆಲಸ ಅಲ್ಲ, ಅದು ನಮ್ಮ ಕರ್ಮ, ನಾವು ಮಾಡುವ ಕೆಲಸ, ನಾವು ಅದಕ್ಕೆ ಹಣ ತಗೊಳ್ತೇವೆ. ಅದು ಮಾಡಿ ನಾವು ದೊಡ್ಡ, ನಾವು ಡಾಕ್ಟರ್ಗಳು, ನಾವು ದೇವರು ಅಂತ ಹೇಳೋದಕ್ಕೆ ಅರ್ಥನೇ ಇಲ್ಲ. ಈಗಿನ ಈ ಸಮಾಜದಲ್ಲಿ, ವ್ಯವಸ್ಥೆನಲ್ಲಿ ನಮ್ಮ ಲಾರ್ಜರ್ ಕಾಂಟೆಸ್ಟ್, ನಮ್ಮ ರೋಲ್ ಏನಿದೆ ಅಂದರೆ, ನಮ್ಮಲ್ಲಿ ಬರೋ ಒಬ್ಬ ವೈದ್ಯ, ಒಬ್ಬ ರೋಗಿ ಹಲ್ಲು ನೋವಿಗೆ ಅಂತ ಬಂದರೆ, ಅವನಿಗೆ ಯಾಕೆ ಹಲ್ಲು ನೋವಾಗಿದೆ ಅದರ ಚಿಕಿತ್ಸೆ ಮಾಡುವುದರ ಜೊತೆಗೆ, ಅವನು ಇನ್ಯಾವುದೇ ಇತರ ಚಟಗಳಿಂದ ದಾಸನಾಗಿದ್ದರೆ, ಫಾರ್ ಎಕ್ಸಾಂಪಲ್ ಅವನು ತಾಂಬೂಲ ಎಲೆಡಿಕೆ ತಿಂತಾನೆ ಸುಮಾರು ವರ್ಷಗಳಿಂದ, ಅಥವಾ ಸಿಗರೇಟ್ ಸೇರ್ತಾನೆ, ನಾವು ಈ ಹಲ್ಲಿನ ನೋವಿನ ಚಿಕಿತ್ಸೆ ಮಾಡುವುದರ ಜೊತೆಗೆ ಅವನನ್ನು ಕೂರಿಸಿ, ನೋಡಪ್ಪ ನೀನು ಎಲೆಡಿಕೆ ತಿಂತಾ ಇದೆಯಾ, ಅದು ಒಳ್ಳೇದಲ್ಲ, ನೀನು ಸ್ಮೋಕ್ ಮಾಡ್ತಾ ಇದೆಯಾ, ಅದರಿಂದ ನಿನ್ನ ದೇಹಕ್ಕೆ, ಆರೋಗ್ಯಕ್ಕೆ ಹಾನಿಯಾಗ್ತದೆ, ಅದನ್ನು ತಗೊಂಡ್ರೆ ಕ್ಯಾನ್ಸರ್ ಆಗುವ ಸಾಧ್ಯತೆ ಇದೆ, ಒಮ್ಮೆ ಕ್ಯಾನ್ಸರ್ ಬಂದರೆ ಆಮೇಲೆ ಚಿಕಿತ್ಸೆ ಇಲ್ಲ. ಈ ರೀತಿ ಅವ್ರನ್ನ ಅವೇರ್ನೆಸ್ ಕ್ರಿಯೇಟ್ ಮಾಡಿ, ಅವರಿಗೆ ನಾವು ಎಜುಕೇಟ್ ಮಾಡಿ, ಅವರನ್ನು ಈ ಹ್ಯಾಬಿಟ್ಗಳಿಂದ ಬಿಡಿಸಿದರೆ, ನಾವು ಮಾಡೋದು ಒಂದು ಸಮಾಜಕ್ಕೆ ಒಂದು ಒಳ್ಳೆ ಕೆಲಸ, ಪುಣ್ಯದ ಕೆಲಸ. ಅಂಥ ಕೆಲಸಗಳು ದಿನನಿತ್ಯ ನಡಬೇಕು. ಇವತ್ತು ನಾವೇನು ಮಾಡ್ತೇವೆ, ರಾಷ್ಟ್ರೀಯ ಸ್ವಚ್ಛತಾ ದಿನ ಅಂದರೆ ಈ ರೀತಿ ಮಾಡಿದರೆ ನಿಮಗೆ ಒಳ್ಳೇದಾಗ್ತದೆ ಅಂತ ನಾವು ಇವತ್ತು ಹೆಚ್ಚು ಒತ್ತು ನೀಡಿ ಹೇಳ್ತೇವೆ. ಇಂತಹ ಇದು ಪ್ರತಿದಿನ ನಡೀಬೇಕಾಗುತ್ತೆ, ಪ್ರತಿದಿನ ನಡೀಬೇಕು. ರಾಷ್ಟ್ರೀಯ ಸ್ವಚ್ಛತಾ ದಿನ ಪಬ್ಲಿಕ್ಕಿಗೆ ನಾವು ರೀಚ್ ಆಗಲಿಕ್ಕೆ ಒಂದು ಮಾಧ್ಯಮದ ಮುಖಾಂತರ ನಾವು ಮಾಡುವಂಥದ್ದು. ಆದರೆ ಪ್ರತಿಯೊಬ್ಬ ದಂತವೈದ್ಯರು, ಪ್ರತಿಯೊಬ್ಬ ಮ್ಯಾಕ್ಸಿಲೋಫೇಷಿಯಲ್ ಸರ್ಜನ್ ಇರ್ಬೋದು, ಬೇರೆ ಬೇರೆ ಸ್ಪೆಷಾಲಿಟಿ ಇರ್ಬೋದು, ನಮಗೆ ಒಬ್ಬ ರೋಗಿ ಬಂದರೆ ಅವನನ್ನು ಈ ರೀತಿ ತೊಂದರೆಗಳಾಗತ್ತೆ ಅಂತೇಳಿ ಅವನಿಗೆ ಒಂದು ಅರ್ಧ ಗಂಟೆ ಕೂತು ಆಪ್ತ ಸಮಾಲೋಚನೆ ಕೌನ್ಸಿಲಿಂಗ್ ಮಾಡಿ ಅವನ ಹ್ಯಾಬಿಟ್ ಬಿಡುವ ರೀತಿಯಲ್ಲಿ ನಾವು ವರ್ತಿಸಿದರೆ, ಬಹುಶಃ ನಮಗೆ ಹೆಚ್ಚಿನ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿಯನ್ನು ಫುಲ್ಫಿಲ್ ಮಾಡಿದ ಒಂದು ತೃಪ್ತಿ ನಮಗೆ ಸಿಗ್ತದೆ ಅಂತ ಹೇಳಲಿಕ್ಕೆ ನಾನು ಇಚ್ಛೆ. ಬಾಯಿ ಸ್ವಚ್ಛತೆ ವಿಷಯಕ್ಕೆ ಬರೋದಾದರೆ, ನಾವು ಭಾರತೀಯರು, ಸೊ ಇದರ ಅವಶ್ಯಕತೆ ನಮಗೆ ಹೆಚ್ಚು ಇದೆ ಅಂತ ಏನಾದರೂ ಅನಿಸ್ತದೆ, ಅಂದರೆ ನಾವು ವಿದೇಶಗಳಿಗೆ ಹೋಲಿಸಿದ್ರೆ ಅಥವಾ ನಾವು ಅವರಿಗಿಂತ ಭಿನ್ನ ಅಂತ ಏನನ್ಸ್ತದೆ, ಹೇಗೆ? ಹಾಗೇನಿಲ್ಲ, ಈಗ ಸಾಮಾನ್ಯವಾಗಿ ಎಜುಕೇಟೆಡ್ ಲಾಟ್ ಗ್ರಾಮೀಣ ಪ್ರದೇಶಗಳಲ್ಲಿ ಇನ್ನೂ ಹಾಲಿ ದಂತ ಆರೋಗ್ಯದ ಬಗ್ಗೆ ಅಥವಾ ಬಾಯಿ ಆರೋಗ್ಯದ ಬಗ್ಗೆ ಇನ್ನಷ್ಟು ಜಾಗೃತಿ ಮೂಡಿಸಬೇಕಾದ ಅವಶ್ಯಕತೆ ಇದೆ. ತಿಳುವಳಿಕೆ ಇಲ್ಲದಿದ್ದರು ಬಹಳಷ್ಟು ಜನ ಖಂಡಿತವಾಗಿಯೂ ಇದೆ, ಬುಡಕಟ್ಟು ಜನಾಂಗ. ಈಗ ನೀವು ನಾರ್ತ್ ಈಸ್ಟ್ ಪಾರ್ಟ್, ನಮ್ಮ ದೇಶದ ಉತ್ತರದಲ್ಲಿ ನಾರ್ತ್ ಈಸ್ಟ್, ಈಗ ಅಸ್ಸಾಂ ಇರ್ಬೋದು, ಅಲ್ಲಿ ಬೋಡೋ ಜನಾಂಗ ಇರ್ಬೋದು, ಅಥವಾ ಮೇಘಾಲಯ ಇರ್ಬೋದು, ಅರುಣಾಚಲ ಪ್ರದೇಶ, ಅಲ್ಲಿ ಇನ್ನೂ ಬುಡಕಟ್ಟು ಜನಾಂಗದವರು ಇರ್ತಾರೆ. ಅವರಿಗೆ ಈ ರೀತಿಯ ಜಾಗೃತಿ ಮೂಡಿಸುವ ಕೆಲಸಗಳು, ಈಗ ನಮ್ಮ ಸೌತಲ್ಲಿ ದಕ್ಷಿಣ ಭಾರತದಲ್ಲಿ ನೋಡಿದರೆ ಈ ಹ್ಯಾಬಿಟ್ಗಳ ಸಂಖ್ಯೆ, ಬಳಸುವವರ ಸಂಖ್ಯೆ ಕಡಿಮೆ. ಈಗ ಕರ್ನಾಟಕದಲ್ಲಿ ಹೇಳೋದಾದರೆ, ನಾರ್ಥನ್ ಕರ್ನಾಟಕದಲ್ಲಿ ಪಾನ್ಪರ ಗುಟ್ಕಾ ಸೇವನೆ ಮಾಡುವವರ ಸಂಖ್ಯೆ ಜಾಸ್ತಿ. ನಾನು ಅವರು ನಿರಕ್ಷಕರು ಅಥವಾ ಅವರು ಎಜುಕೇಷನ್ ಕಡಿಮೆ ಇರುವವರು ಅಂತಲ್ಲ, ಅಲ್ಲಿ ಆ ರೀತಿ ಒಂದು ಸಂಸ್ಕೃತಿ ಬೆಳೆದು ಬಂದಿದೆ, ವಾತಾವರಣ ಬೆಳೆದು ಬಂದಿದೆ. ತಾವು ಹೇಳಿದರೆ ನಂಬಲಿಕ್ಕಿಲ್ಲ, ಉತ್ತರ ಕರ್ನಾಟಕದಲ್ಲಿ, ನಮ್ಮ ದಕ್ಷಿಣ ಕನ್ನಡ, ಉತ್ತರ ಕನ್ನಡದಲ್ಲಿ ದಂತವೈದ್ಯರೇ ಸಹ ಗುಟ್ಕಾ ತಿನ್ನುವವರು ದಂತವೈದ್ಯರೇ ಇದ್ದಾರೆ. ಇದರಲ್ಲಿ ನಾವು ಅವರು ಕೂತ್ಕೊಂಡು ಉಳಿದವರಿಗೆ ಏನ್ ಹೇಳ್ತಾರೆ ಅನ್ನೋದು, ಈ ರೀತಿ ಸ್ವಚ್ಛತಾ ದಿನ ದಂತ ವೈದ್ಯರೇ ಸೇರಿಕೊಂಡು ಇವತ್ತಿನ ದಿನವನ್ನು ಆಚರಿಸ್ತಾ ಇದ್ದಾರೆ ಅಥವಾ ಇವತ್ತಿನ ದಿನದ ಹೈಲೈಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಗುಟ್ಕಾ ತಿನ್ನುವ ವೈದ್ಯರು ಇದ್ರೆ ಅಥವಾ ಸಿಗರೇಟ್ ಸೇವುವ ವೈದ್ಯರು ಇದ್ರೆ ಅವ್ರು ಏನ್ ಹೇಳ್ತಾರೆ ಅಂತ. ಹೌದು, ಈಗ ನಾವು ಇನ್ನೊಬ್ಬರಿಗೆ ಪ್ರೀಚ್ ಮಾಡುವಾಗ ನಾವು ರೋಲ್ ಮಾಡೆಲ್ ಆಗಿ ಇರುವಂತದ್ದು, ನಾವು ಅಂತ ಹ್ಯಾಬಿಟ್ ಗಳನ್ನ ಮಾಡಿ ನಾವು ಇನ್ನೊಬ್ಬರಿಗೆ ಹೇಳುವ ಒಂದು ನೈತಿಕವಾದಂತಹ ಹಕ್ಕು ನಮಗೆ. ಓಕೆ ಸರ್, ಏನು ವೈದ್ಯಂತ ಅಂದ್ರೆ ಇಂಥ ಸ್ಥಿತಿಯಲ್ಲಿ ಏನ್ ಹೇಳಲಿಕ್ಕೆ ಸಾಧ್ಯ ಇದೆ ಅನ್ನುವಂತ ವಿಷಯ ಹೇಳಲಿಕ್ಕೆ ಬಯಸ್ತೇನೆ. ಅದಕ್ಕಿಂತ ಮೊದಲು ಸಣ್ಣ ವಿರಾಮ. ಸುಕ್ಷಿಕರೇ, ನಾವು ಮಾತಾಡ್ತಿದ್ದೇವೆ ಬಾಯಿಯಲ್ಲಿ ಬ್ರಹ್ಮಾಂಡ. ಹೌದು, ಬಾಯಿ ಎನ್ನುವುದು ಆರೋಗ್ಯದ ಹೆಬ್ಬಾಗಿಲು ಅಂತ ಹೇಳ್ತಾ ಇದ್ದಾರೆ. ಸೊ ಈ ವಿಷಯದಲ್ಲಿ ನಾವು ಹೆಚ್ಚಿನ ಮಾಹಿತಿಯನ್ನು ಪಡಿತಾ ಇದ್ದೇವೆ. ನಾವಿಲ್ಲಿ ವೈದ್ಯರ ಬಗ್ಗೆ ಹೇಳ್ತೇವೆ. ಇವತ್ತು ವೈದ್ಯರಲ್ಲಿ ಜಾಗೃತಿ, ವೈದ್ಯರು ಜಾಗೃತಿ ಮೂಡಿಸುವ ಕೆಲಸವನ್ನು ಮುಖ್ಯವಾಗಿ, ಅಂದರೆ ನೀವು ಹೇಳಿದಾಗೆ ಹಲ್ಲು ನೋವಾಗಿದೆ ಕಿತ್ತು ಬಿಡುವ ಕೆಲಸ ದೊಡ್ಡದಲ್ಲ, ಅಥವಾ ನೀವು ಏನೋ ಸಮಸ್ಯೆ ಆಗಿದೆ ಅದನ್ನು ಸರಿಪಡಿಸುವ ಅಥವಾ ಅದಕ್ಕೆ ಚಿಕಿತ್ಸೆ ನೀಡುವ ಕೆಲಸ, ಅದಕ್ಕಿಂತ ಮುಖ್ಯವಾದ ಸಾಮಾಜಿಕ ಜವಾಬ್ದಾರಿ ಆ ಕೆಲಸವನ್ನು ಮಾಡ್ತಾ ಇದ್ದೇ ಮಾಡಬೇಕು ಅಂತ. ಹೌದು, ಖಂಡಿತವಾಗಿಯೂ ಬಹಳಷ್ಟು ಜನ ದಂತವೈದ್ಯರು ಇದ್ದಾರೆ. ದಂತವೈದ್ಯರು ಸಾಮಾನ್ಯವಾಗಿ ಬಿಟ್ಟಿದ್ದಾರೆ, ಎಲ್ಲೂ ಹೋದರೂ ದಂತವೈದ್ಯರುಗಳು ಇದ್ದಾರೆ. ಈಗ ದಂತ ಚಿಕಿತ್ಸೆ ಮಾಡುವುದು ಬೇರೆ, ಜನರಲ್ಲಿ ಜಾಗೃತಿ ಮೂಡಿಸುವುದು ಇನ್ನೊಂದು ವಿಚಾರ. ಹಾಗಿರುವಾಗ ಈ ಜಾಗೃತಿ ಮೂಡಿಸುವ ಕೆಲಸ ಹೆಚ್ಚು ಆಗಬೇಕು ಅಂತವ್ರು ನಮ್ಮ ಉದ್ದೇಶ. ಪ್ರತಿಯೊಬ್ಬ ದಂತವೈದ್ಯರು ಸಹ ಸಾಮಾಜಿಕ ಕಳಕಳಿಯನ್ನು ಇಟ್ಕೊಳ್ಬೇಕು,
ಜನರಲ್ಲಿ ರೋಗದ ಬಗ್ಗೆ ಜಾಗೃತಿ ಮೂಡಿಸುವ ಕೆಲಸವನ್ನು ಹೆಚ್ಚು ಮಾಡಬೇಕು ಅನ್ನೋದೇ ನಮ್ಮ ಉದ್ದೇಶ. ಸರ್, ನೀವು ಒಂದು ಹೇಳ್ತೀರಿ ಜನರಲ್ಲಿ ಜಾಗೃತಿ ಮೂಡಿಸಬೇಕು, ಜನರಲ್ಲಿ ರೋಗ ಅಂದ್ರೆ ಬರದಂತ ತಡಿಬೇಕು, ನಿಮ್ಗೇನು ಕೆಲಸ ಮತ್ತೆ ನೀವು ಏನಂತಾರೆ? ಹಾಗೆಲ್ಲ ನೋಡಿ, ಒಬ್ಬ ವೈದ್ಯ ಯಾವ ರೀತಿ ಬಿಹೇವ್ ಮಾಡಬೇಕು ಸಮಾಜದಲ್ಲಿ ಅಂದ್ರೆ, ನಮಗೆ ಜನರಿಗೆ ರೋಗ ಜಾಸ್ತಿ ಆಗಿ ಜಾಸ್ತಿ ಜನ ಪೇಷಂಟ್ಗಳು ನನ್ನ ಬಳಿ ಬರುವುದು ಅಂತ ಹೇಳಿದ್ರೆ ಅದು ನಾನು ನನ್ನದು ತಪ್ಪಾಗ್ತದೆ. ಅದು ನನಗೆ ಜನರ ವೈದ್ಯನಾಗಿ ನಾನು ಸಮಾಜದ ಹಿತದೃಷ್ಟಿಯನ್ನು ನೋಡುವಾಗ ರೋಗಿಗಳ ಸಂಖ್ಯೆ ಕಡಿಮೆ ಆಗಬೇಕು ಅನ್ನೋದೇ ನನ್ನ ಉದ್ದೇಶ ಆಗಿರಬೇಕು. ಯಾಕೆಂದ್ರೆ ದಿನನಿತ್ಯವಾದಂತಹ ದಂತ ಸಂಬಂಧಿ ರೋಗಗಳು ಬಹಳಷ್ಟುಗಳು ಬರ್ತಾ ಇದೆ. ಆದ್ರೆ ಕೆಲವೊಂದು ರೋಗಗಳು, ದಂತ ಸಂಬಂಧಿ ರೋಗಗಳು, ಈಗ ಫಾರ್ ಸಿಂಪಲ್ ಎಕ್ಸಾಂಪಲ್ ನಿಮ್ಗೆ ಹೇಳ್ತೇವೆ, ಬಾಯಿ ಕ್ಯಾನ್ಸರ್ ಇರ್ಬೋದು. ಈಗ ಕೆಲವು ಈಗ ಗ್ರಾಮೀಣ ಪ್ರದೇಶಗಳಲ್ಲಿ ಇನ್ನೂ ಹಲ್ಲು ನೋವು ಬಂದ್ರೆ ಬೀಡಿ ಹೇಳಿದ್ರೆ ಹಲ್ಲು ನೋವು ಕಡಿಮೆ ಆಗ್ತದೆ ಅಂತ ಹೇಳಿ, ತಂಬಾಕು ತಿಂದ್ರೆ ಹಲ್ಲು ನೋವು ಕಡಿಮೆ ಆಗ್ತದೆ ಅಂತ ಹೇಳುವ ಭಾವನೆ ಇನ್ನೂ ಜನರಲ್ಲಿ ಇದೆ. ಇದು ಖಂಡಿತವಾದಂತ ಒಂದು ಬಹಳ ಒಂದು ತಪ್ಪು ಕಲ್ಪನೆ. ಹಾಗೆ ಮಾಡುವುದರಿಂದ ಏನಾಗ್ತದೆ, ಹಲ್ಲು ನೋವು ಬಂದ್ರೆ ನಾವು ಇದ್ದೀವಲ್ಲ, ದಂತವೈದ್ಯರಿದ್ದಾರೆ, ಅದಕ್ಕೆ ಸರಿಯಾದ ಚಿಕಿತ್ಸೆ ಕೊಡ್ತಾರೆ. ಯಾವ ಕಾರಣದಿಂದ ಹಲ್ಲು ಬಂದಿದೆ, ನೋವು ಬಂದಿದೆ ಅನ್ನೋದನ್ನ ತಿಳ್ಕೊಳ್ಳದೇ ಇದ್ರೆ ಅದು ಆ ಕ್ಷಣದಲ್ಲಿ ಕಡಿಮೆ ಆಗಬಹುದು, ಬಟ್ ಭವಿಷ್ಯ ಭವಿಷ್ಯದಲ್ಲಿ ನಿಮ್ಮ ಹಲ್ಲು ಕಳ್ಕೊಳ್ಬೇಕಾದ ಅಥವಾ ಸಮಸ್ಯೆ ಬಹಳಷ್ಟು ತೊಂದರೆಗಳು. ಈಗ ನೋಡಿ, ಫಾರ್ ಎಕ್ಸಾಂಪಲ್, ಈಗ ನಿಮಗೆ ಹಲ್ಲು ನೋವಿದೆ ಅಂತ ಹೇಳಿ ನೀವು ತಂಬಾಕು ತಗೊಳ್ಳಿಕ್ಕೆ ಶುರು ಮಾಡ್ತೀರ, ತಂಬಾಕಿನಿಂದ ಬೇರೆ ಒಂದು ರೋಗ ಬರ್ತದಲ್ಲ. ತಂಬಾಕು ಸೇವನೆ ಮಾಡುವುದರಿಂದ ಬಾಯಿ ಕ್ಯಾನ್ಸರ್ ಬರುವ ಸಾಧ್ಯತೆ ಇದೆ. ಬಾಯಿ ಕ್ಯಾನ್ಸರ್ಗಳು ಆರಂಭಿಕ ಹಂತದಲ್ಲಿ, ಈಗ ಸ್ವಚ್ಛತೆ ಅಂತ ಹೇಳುವಾಗ, ಬಾಯಿ ಸ್ವಚ್ಛತೆ ಅಂತ ಹೇಳುವಾಗ ನಾನು ಇದನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ, ಬಾಯಿ ಕ್ಯಾನ್ಸರ್ ಈಗ ಬೇರೆ ಎಲ್ಲ ಕ್ಯಾನ್ಸರ್ಗಿಂತ ಬಾಯಿ ಕ್ಯಾನ್ಸರ್ ಅನ್ನೋದು ವಿಭಿನ್ನ ಆಗಿರ್ತದೆ. ಯಾಕೆ ಅಂತ ಹೇಳಿದ್ರೆ ನಮ್ಮ ಬಾಯಿಯೊಳಗೆ ಕಾಣ್ತದೆ, ಬಾಯಿಯೊಳಗೆ ಆಗುವಂತಹ ಚೇಂಜಸ್ಗಳು ನಮಗೆ ಕಣ್ಣಿಗೆ ಕಾಣ್ತದೆ. ಈಗ ಫಾರ್ ನಮ್ಮ ಹೊಟ್ಟೆಯ ಒಳಗಡೆ ಕ್ಯಾನ್ಸರ್ ಆದರೆ ಗೊತ್ತೇ ಆಗುವುದಿಲ್ಲ, ಅಡ್ವಾನ್ಸ್ ಸ್ಟೇಜಲ್ಲಿ ಗೊತ್ತಾಗುವಂಥದ್ದು. ಅಥವಾ ಜಠರದಲ್ಲಿ, ಅನ್ನನಾಳದಲ್ಲಿ, ದೊಡ್ಡ ಕರುಳು, ಸಣ್ಣ ಕರುಳು, ಈ ಜೀರ್ಣಾಂಗ ವ್ಯೂಹದಲ್ಲಿ ಎಲ್ಲೇ ಕ್ಯಾನ್ಸರ್ ಆದರೂ ಸಹ ನಮಗೆ ಗೊತ್ತಾಗುವುದು ಯಾವಾಗ, ಅಡ್ವಾನ್ಸ್ಡ್ ಸ್ಟೇಜ್ಗಳಲ್ಲಿ, ಮುಂದುವರಿದ ಹಂತಗಳಲ್ಲಿ ಗೊತ್ತಾಗುವುದು. ಆವಾಗ ಚಿಕಿತ್ಸೆ ಮಾಡಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಕ್ಯಾನ್ಸರ್ ಅನ್ನೋದು ಹಿಂದಿನ ಕಾಲದಲ್ಲೆಲ್ಲ ಚಿಕಿತ್ಸೆ ಮಾಡಲಿಕ್ಕೆ ಆಗದಂಥ ರೋಗ ಅಂತೇಳಿ, ಕ್ಯಾನ್ಸರನ್ನು ಆರಂಭಿಕ ಹಂತದಲ್ಲಿ ಕಂಡುಹಿಡಿದರೆ ಚಿಕಿತ್ಸೆ ನೀಡಬಹುದು, ಪರಿಣಾಮಕಾರಿಯಾಗಿ ಚಿಕಿತ್ಸೆ ನೀಡಿ ಗುಣಪಡಿಸಬಹುದು. ಸ್ಟೇಜ್ 1 ಮತ್ತು ಸ್ಟೇಜ್ 2 ಕ್ಯಾನ್ಸರ್ಗಳನ್ನು ಈಗಿನ ತಂತ್ರಜ್ಞಾನ, ಈಗಿರುವಂತಹ ನಮ್ಮ ಸೌಲಭ್ಯಗಳಿಂದ, ವೈದ್ಯಕೀಯ ಸೌಲಭ್ಯಗಳನ್ನು ಕ್ಯೂರ್ ಮಾಡುವಂಥದ್ದು. ಬಾಯಿ ಕ್ಯಾನ್ಸರ್ನ ವಿಶೇಷತೆ ಏನಂದರೆ, ಬಾಯಿನಲ್ಲಿ ನಮಗೆ ಕ್ಯಾನ್ಸರ್ ಬಂದದ್ದು ಗೊತ್ತಾಗ್ತದೆ ಆರಂಭ ಹಂತದಲ್ಲಿ. ಸಿಂಪಲ್ ಎಕ್ಸಾಂಪಲ್ ಹೇಳ್ತೇನೆ, ಒಬ್ಬ ವ್ಯಕ್ತಿ ಗುಟ್ಕಾ ತಿಂತ ಇದ್ದಾನೆ ಅಥವಾ ಪಾನ್ ಪರಾಗ್ ತಿಂತ ಇದ್ದಾನೆ, ಆರಂಭಿಕ ಹಂತದಲ್ಲಿ ಅವನಿಗೆ ಬಾಯಿನಲ್ಲಿ ಉರಿ ಬರುತ್ತದೆ. ಯಾವುದೇ ಖಾರ ಪದಾರ್ಥ ಸೇವಿಸಿದಾಗ ಬಾಯಿನಲ್ಲಿ ಉರಿತದೆ. ನಮ್ಮ ಬಳಿ ದಂತವೈದ್ಯರ ಬಳಿ ಬರ್ತಾನೆ, ನಮಗೆ ಬಾಯಿ ತೆರೀಲಿಕ್ಕೆ ಆಗುವುದಿಲ್ಲ, ನೆಕ್ಸ್ಟ್ ಸ್ಟೇಜಲ್ಲಿ ಬಾಯಿ ಓಪನ್ ಮಾಡೋಕ್ಕಾಗಲ್ಲ. ಸಾಮಾನ್ಯವಾಗಿ ಒಬ್ಬ ವ್ಯಕ್ತಿಗೆ 5 ಸೆಂಟಿಮೀಟರ್ 50 ಮಿಲಿಮೀಟರ್ನಷ್ಟು ಬಾಯಿ ತೆರೀಲಿಕ್ಕೆ ಆಗ್ತದೆ ಓಪನಿಂಗ್. ಈ ಗುಟ್ಕಾ ತಿನ್ನುವರಲ್ಲಿ ಬಾಯಿ ಉರಿಯುವಂಥದ್ದು ಮತ್ತು ಬಾಯಿ ತೆರೀಲಿಕ್ಕೆ ಆಗದಂಥ ತೊಂದರೆಗಳು ಬರ್ತದೆ. ನಮ್ಮ ಬಳಿ ಅವನಿಗೆ ಹಲ್ಲು ನೋವು ಬಂದಾಗ ನಮ್ಮ ಬಳಿ ಬರ್ತಾನೆ, ನನಗೆ ಬಾಯಿ ತೆರೀಲಿಕ್ಕೆ ಆಗುವುದಿಲ್ಲ, ಯಾವುದೇ ಖಾರ ಪದಾರ್ಥ ತಿಂದಾಗ ನನಗೆ ಬಾಯಿ ಉರಿತಿದೆ ಅಂತ ಹೇಳಿದಾಗ, ನಾವು ಆ್ಯಸ್ ಎ ಡೆಂಟಲ್ ಸರ್ಜನ್ ನಮ್ಮ ಸಾಮಾಜಿಕ ಹೊಣೆಗಾರಿಕೆಯನ್ನು ಅಲ್ಲಿ ತೋರಿಸಬೇಕು. ನಾವು ಹೇಳಬೇಕು, ನೋಡಿ ನಿಮ್ಮ ಹ್ಯಾಬಿಟ್ನಿಂದ ಈ ರೀತಿ ತೊಂದರೆ ಆಗಿದೆ, ಇದನ್ನು ನೀವು ಮುಂದುವರಿಸಿದರೆ ಮುಂದಿನ ಹಂತದಲ್ಲಿ ನಿಮಗೆ ಕ್ಯಾನ್ಸರ್ ಆಗುವ ಸಾಧ್ಯತೆ ಇದೆ. ನಾವು ರೋಗಿಗಳನ್ನು ಹೆದರಿಸುವುದಲ್ಲ, ಅವರನ್ನು ಎಜುಕೇಟ್ ಮಾಡೋದು, ಅವರಿಗೆ ಜಾಗೃತಿ ಮೂಡಿಸುವುದು. ಈ ಹ್ಯಾಬಿಟನ್ನು ಈ ಹಂತದಲ್ಲೇ ನೀವು ನಿಲ್ಲಿಸಿದರೆ ನಿಮಗೆ ಮುಂದೆ ಬರುವ ತೊಂದರೆಗಳು ಕಡಿಮೆ ಆಗ್ತದೆ, ಮುಂದೆ ಕ್ಯಾನ್ಸರ್ ಆಗುವ ಸಾಧ್ಯತೆ ಇಲ್ಲ ಅಂತೇಳಿ ನಾವು ಅವ್ರನ್ನ ಎಜುಕೇಟ್ ಮಾಡಬೇಕು. ಇಷ್ಟು ಹೇಳಿ ಸಹ ಅವನು ತಿಂದರೆ ನೆಕ್ಸ್ಟ್ ಸ್ಟೇಜಲ್ಲಿ ಅಲ್ಲಿ ಒಂದು ಸಣ್ಣ ಹುಣ್ಣು ಉಂಟಾಗ್ತದೆ, ಬಾಯಿ ಹುಣ್ಣು, ಅದು ಸಹ ಕಾಣ್ತದೆ. ಬಾಯಿ ತೆರೆದ್ರೆ ನಮಗೆ ಕಾಣುತ್ತದೆ. ನಾವು ದಂತವೈದ್ಯರು ಬಾಯಿ ತೆರೆದುಕೊಳ್ಳೆ ನಾವು ಬರೀ ಹಲ್ಲನ್ನು ನೋಡೋದಿಲ್ಲ, ಎಲ್ಲವನ್ನು ನೋಡಬೇಕಾಗತ್ತೆ. ಒಬ್ಬ ದಂತವೈದ್ಯನಾಗಿ ಅವನು ಬರೀ ಹಲ್ಲನ್ನೇ ನೋಡಿದರೆ ಅವನು ನಿಜವಾಗಿ ಸಹ ಸರಿಯಾದ ಪರಿಪೂರ್ಣ ದಂತವೈದ್ಯ ಅಂತ ನಾನು ಒಪ್ಕೊಳ್ಳೋದಿಲ್ಲ. ಬಾಯಿ ತೆರೆದಾಗ ಹಿಂದೆ ನಮ್ಮ ಇದರಲ್ಲಿ ಏನು ಹೇಳ್ತಾ ಇದ್ರಿ, ಇದು ಕೃಷ್ಣ ಬಾಯಿ ತೆರೆದಾಗ ಯಶೋಧೆ ಬ್ರಹ್ಮಾಂಡವನ್ನೇ ಕಂಡ್ಲು, ತಮ್ಮ ಅದನ್ನು ಇಟ್ಟಿದ್ದೀರಾ. ಹಾಗೆ ನಾವು ದಂತವೈದ್ಯರು ಬಾಯಿ ತೆರೆದಾಗ ನಾವು ನೋಡ್ತೀವಿ, ಬರೀ ಹಲ್ಲನ್ನು ನೋಡಲ್ಲ, ಅಲ್ಲಿ ನಾಲಿಗೆ ಹೇಗಿದೆ, ಬಾಲ್ಡ್ ಟಂಗ್ ಇದೆಯಾ, ವೈಟಮಿನ್ ಡೆಫಿಷಿಯನ್ಸಿ ಆದ್ರೆ ನಾಲಿಗೆ ಬೋಳಾಗಿರ್ತದೆ, ನಾವು ಅನ್ಕೊಳ್ತೀವಿ ಅವನಿಗೆ ತೊಂದರೆ ಇದೆ. ಹಲೋ ಸರ್. ಹಲೋ ಸರ್, ನಮಸ್ಕಾರ. ನಮಸ್ತೆ, ಹೇಳಿ ಸರ್. ಹೇಳಿ, ಮಾತಾಡಿ. ಹಾ ಹೇಳಿ ಸರ್. ನನಗೆ ನಾಲಿಗೆ ಸಣ್ಣ ಕಡ್ಡಿ ಆಗಿದೆ, ನಾನು ಉತ್ತಮ ಈಗ ಕಮ್ಮಿ ಆಗಿದೆ, ಮತ್ತೆ ಡಾಕ್ಟರ್ ಆಯಿಂಟ್ಮೆಂಟ್ ಕೊಟ್ಟಿದ್ದಾರೆ. ಓಕೆ, ಅಷ್ಟೇ. ನಾನು ಅದ ತಿನ್ನುವಾಗ ಜಾಸ್ತಿ ಇಲ್ಲ. ನೀವು ಯಾವ್ದಾದ್ರು ಹ್ಯಾಬಿಟ್ ಇದೆಯಾ ನಿಮಗೆ ಗುಟ್ಕಾ? ಯಾವ್ದಿಲ್ಲ, ಯಾವ್ದಿಲ್ಲ. ನೀವು ಮಾತಾಡಿದ್ದೀವಿ. ಬಾಯಿನಲ್ಲಿ ಹುಣ್ಣು ಇದೆ, ಎಷ್ಟು ಸಮಯದಿಂದ ಇದೆ? ಆರು ತಿಂಗಳಾಯ್ತು. ಓಕೆ ಓಕೆ. ನೋಡಿ, ಬಾಯಿನಲ್ಲಿ ಹುಣ್ಣು 10 ಹಲವಾರು ಕಾರಣಗಳಿಂದ ಆಗ್ತದೆ.
ನಾಲಿಗೆ. ಹೌದು ಹೌದು, ನಾಲಿಗೆ ನೋಡಿ, ನಾಲಿಗೆ ನಾಲಿಗೆ ಒಂದು ನಿಮಿಷ ನಿಮಗೆ ಹೇಳ್ತೇನೆ, ಆನ್ಸರ್ ಹೇಳ್ತೇನೆ. ನಾಲಿಗೆ ಅನ್ನೋದು ಬಹಳ ಡೆಲಿಕೇಟ್ ಆರ್ಗನ್, ಎಲುಬು ಇಲ್ಲ ನಾಲಿಗೆನಲ್ಲಿ, ಎಲುಬು ಇಲ್ಲ, ಬರೀ ಮಾಂಸ ಖಂಡಗಳಿರ್ತದೆ ಮತ್ತೆ ಮಾಂಸ ಇದು ಮ್ಯೂಕೋಸ ಇರ್ತದೆ. ನಾಲಿಗೆನಲ್ಲಿ ಹುಣ್ಣಾದ್ರೆ ಬಹಳಷ್ಟು ಕೇರ್ಫುಲ್ ಆಗಿ ಇರಬೇಕು. ಒಂದು ಹುಣ್ಣು ನಾಲಿಗೆನಲ್ಲಿ ಒಂದು ವಾರಕ್ಕಿಂತ ಜಾಸ್ತಿ ಇದ್ರೆ ಅದನ್ನ ನೀವು ದಂತವೈದ್ಯರ ಬಳಿ ತೋರಿಸಬೇಕು ಅಥವಾ ಇನ್ನಾವುದೇ ವೈದ್ಯರ ಬಳಿ ತೋರಿಸಿ. ಒಂದು ಬಾಯಿ ನಾಲಿಗೆನಲ್ಲಿ ಹುಣ್ಣಾಗಬೇಕಾದ್ರೆ ವೈಟಮಿನ್ ಡೆಫಿಷಿಯನ್ಸಿ ಇಂದ ಇರ್ಬೋದು, ಅಥವಾ ಹಲ್ಲಿನ ಯಾವುದಾದ್ರೂ ಶಾರ್ಪ್ ಇರುವಂತಹ ರೆಸ್ಟೋರೇಷನ್ ಇರ್ಬೋದು, ಅಥವಾ ಚೂಪಾದ ಹಲ್ಲು ತಾಗಿ ಬಾಯಿನಲ್ಲಿ ನಾಲಿಗೆನಲ್ಲಿ ಹುಣ್ಣಾಗಿರ್ಬೋದು. ಅದು ಯಾವ ಅದರಲ್ಲಿ ರಕ್ತ ಬರ್ತಾ ಇದೆಯಾ ಬಾಯಿ ಹುಣ್ಣು? ಗಟ್ಟಿಯಾಗಿದೆಯಾ ಅದು? ಅದನ್ನು ಮುಟ್ಟಿ ನೋಡಿದಾಗ ಗಟ್ಟಿಯಾಗಿದೆಯಾ? ನೋವಿದೆಯಾ? ಓಕೆ, ಹಾ, ಹೌದು ನೋಡಿ, ಇದನ್ನ ನೀವು ದಂತವೈದ್ಯರ ಬಳಿ ತೋರಿಸ್ಬೇಕು. ಯಾವ ಕಾರಣದಿಂದ ಹುಣ್ಣಾಗಿದೆ ಅನ್ನೋದನ್ನ ನೀವು ರಕ್ತ ಪರೀಕ್ಷೆ ಮಾಡಿ ನೋಡ್ಬೇಕಾಗತ್ತೆ. ಮತ್ತೆ ಬಾಯಿನಲ್ಲಿ ಯಾವ್ದಾದ್ರು ಶಾರ್ಪ್ ಟೂತ್ ಇದೆಯಾ ಅಥವಾ ಬೇರೆ ಇದು ರೆಸ್ಟೋರೇಷನ್ ಏನಾದ್ರೂ ಇದೆಯಾ? ಇದು ಹಲ್ಲು ತುಂಬಿಸಿದ ಸಿಮೆಂಟ್ ಗಳಿಂದ ಶಾರ್ಪ್ ಎಜ್ಜಿನಿಂದ ಏನಾದ್ರೂ ತಾಗಿದೆಯಾ ಅಥವಾ ನಮ್ಗೆ ಬೇರೆ ಏನಾದ್ರೂ ರಕ್ತದಲ್ಲಿ ಏನಾದ್ರೂ ತೊಂದರೆ ಇದೆಯಾ ಅಂತ ನೋಡ್ಬೇಕಾಗತ್ತೆ. ಈ ಆಯಿಂಟ್ಮೆಂಟ್ ಅನ್ನ ನೀವು ಒಂದು ವಾರ ಹಚ್ಚಿ, ಅದರಲ್ಲಿ ನಿಮ್ಗೆ ಕಡಿಮೆ ಆಗ್ಲಿಲ್ಲ ಅಂದ್ರೆ ದಂತವೈದ್ಯರ ಬಳಿ ಬರಬೇಕು. ಆ ಹುಣ್ಣಿನ ಸ್ಟ್ರಕ್ಚರ್ ಎಷ್ಟು ಒಂದೇ ತಾನೇ ಇರೋದು ಬಾಯಿನಲ್ಲಿ ನಾಲಿಗೆಯಲ್ಲಿ ಹುಣ್ಣು? ಆ ಹುಣ್ಣಿನ ಒಂದು ಸೈಡಿನಿಂದ ಒಂದು ಭಾಗವನ್ನ ಕಟ್ ಮಾಡಿ ತೆಗೆದು ಬಯಾಪ್ಸಿ ಅಂತ ಹೇಳೋ ಒಂದು ಪರೀಕ್ಷೆ ಮಾಡ್ತೇವೆ. ಅದನ್ನ ಬಯಾಪ್ಸಿ ಮಾಡಿ ಅದರಲ್ಲಿ ಏನಾದ್ರೂ ಚೇಂಜಸ್ ಇದೆಯಾ, ಮೈಕ್ರೋಸ್ಕೋಪಿಕ್ ಲೆವೆಲ್ ನಲ್ಲಿ ಅದರಲ್ಲಿ ಏನಾದ್ರು ಚೇಂಜಸ್ ಇದೆಯಾ ಅನ್ನೋದನ್ನ ನಾವು ನೋಡ್ಬೇಕಾಗತ್ತೆ. ನಿಮಗೆ ಹ್ಯಾಬಿಟ್ ಇಲ್ಲದ ಕಾರಣ ನಿಮಗೆ ಯಾವುದೇ ರೀತಿಯ ಚಿಂತೆ ಮಾಡುವ ಅಗತ್ಯ ಇಲ್ಲ. ಆದ್ರೆ ನೀವು ಖಂಡಿತವಾಗಿ ಸಹ ನಿಮ್ಮ ಯಾವೂರು ನಿಮ್ದು? ಅಡ್ಯಾರು. ಅಡ್ಯಾರು, ನಿಮ್ಮ ಹತ್ತಿರದ ದಂತವೈದ್ಯರ ಬಳಿ ತೋರಿಸಿ. ಖಂಡಿತವಾಗಿ ಸಹ ನಿಮ್ಗೆ ಯಾವ್ದಾದ್ರು ಚಿಹ್ನೆಗಳು ಇದ್ರೆ ಅವರು ಈ ಬಯಾಪ್ಸಿ ಪರೀಕ್ಷೆಯನ್ನ ಮಾಡ್ತಾರೆ. ಬಯಾಪ್ಸಿ ಏನು? ಕೆಎಂಸಿ ಹಾಸ್ಪಿಟಲ್. ಖಂಡಿತವಾಗಿ ಕೆಎಂಸಿ ವೈದ್ಯರೇ ಡಾಕ್ಟರ್ ಸಮೀಪ್ ಶೆಟ್ಟಿ ಇಲ್ಲಿ ಇದ್ದಾರೆ, ಕೆಎಂಸಿ ನಲ್ಲಿ ಡೆಂಟಲ್ ಕಾಲೇಜ್ನಲ್ಲಿ, ಇಲ್ಲೇ ನನ್ನ ಪಕ್ಕದಲ್ಲಿ ಕೂತಿದ್ದಾರೆ. ಅವರಿಗೆ ನಮ್ಮನ್ನು ನಾಳೆ ತೋರಿಸಿ. ಅವರು ಕ್ಯಾನ್ಸರ್ ಸ್ಪೆಷಲಿಸ್ಟ್, ಮ್ಯಾಕ್ಸಿಲೋಫೇಷಿಯಲ್ ಸರ್ಜನ್. ಅವರು ನೋಡಿದ್ರೆ ಖಂಡಿತ ಗೊತ್ತಾಗ್ತದೆ. ನಾಳೆನೇ ಬಂದು ತೋರಿಸಿ. ನಿಮ್ಮ ಸಮಸ್ಯೆಗೆ ಸಹ ಸ್ವಲ್ಪ ಮಟ್ಟಿನ ಸಹ ಒಂದು ಸಲಹೆ ಸಿಕ್ಕಿದೆ ಅಂದ್ಕೊಳ್ತೇನೆ. ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ. ಓಕೆ, ನಾವು ಇಲ್ಲಿ ಬಾಯಿಯಲ್ಲಿ ಅಂದ್ರೆ ಬಾಯಿ ಬ್ರಹ್ಮಾಂಡ ಅಂತ ಹೇಳ್ತಾ ಇದ್ದಾರೆ ಮುರಳಿ ಚಂದರವರು. ಅಂದ್ರೆ ಇಲ್ಲಿ ನಮ್ಮ ಬಾಯಿ ಅಂತ ಹೇಳಿದ್ರೆ ಯಾವುದೆಲ್ಲ ರೋಗಗಳು ನಮಗೆ ಕಂಡುಕೊಳ್ಳಿಕ್ಕೆ ಸಾಧ್ಯ ಇದೆ ಅಂತ ಮಾಹಿತಿ? ಬಾಯಿಯ ರೋಗ ಅಂದ್ರೆ ಅದು ಹಲ್ಲಿನಲ್ಲಿ ಯಾವ್ದಾದ್ರು ಪ್ರಾಬ್ಲಮ್ ಇರ್ಬೋದು, ಅಥವಾ ಒಸಡಿನಲ್ಲಿ ಪ್ರಾಬ್ಲಮ್, ನಾಲಿಗೆಯಲ್ಲಿ ಅಥವಾ ಜೊಲ್ಲು ರಸ ಸೆಕ್ರೀಷನ್ ಅಲ್ಲಿ ಏನಾದ್ರು ಪ್ರಾಬ್ಲಮ್ ಇರ್ಬೋದು. ಈಗ ನಾಲಿಗೆ ಅಂದ್ರೆ ಈಗ ಅವ್ರು ಹೇಳಿದ ಹಾಗೆ ಬಾಯಿ ನಾಲಿಗೆಯಲ್ಲಿ ಹುಣ್ಣು ಬರ್ಬೋದು, ಯಾವ್ದಾದ್ರು ವಿಟಮಿನ್ ಕೊರತೆ ಇದ್ರೆ. ಈಗ ವಿಟಮಿನ್ ಕೊರತೆ ನಾಲಿಗೆ ಮಾತ್ರ ಅಲ್ಲ, ಅದು ಹಲ್ಲಿನ ಮೇಲೆ ಕೂಡ ಪರಿಣಾಮ ಬೀರ್ತದೆ. ಫಾರ್ ಎಕ್ಸಾಂಪಲ್, ಈಗ ವಿಟಮಿನ್ ಡಿ ಅಂದ್ರೆ ಕ್ಯಾಲ್ಸಿಯಂ ಡೆಫಿಷಿಯನ್ಸಿಯಿಂದಾಗಿ ಹಲ್ಲಿನ ಮೇಲೆ ಪರಿಣಾಮ ಬೀರ್ತದೆ. ನೆಕ್ಸ್ಟ್, ಈಗ ಯಾವುದೇ ಒಸಡಿನ ಪ್ರಾಬ್ಲಮ್ ಇದ್ರೆ ಅದು ಅದರ ಲಕ್ಷಣಗಳಾಗಿ ಒಸಡಿಂದ ರಕ್ತಸ್ರಾವ ಅಥವಾ ಬಾಯಿಯ ದುರ್ವಾಸನೆ, ಹೀಗೆ ಹಲವು ಲಕ್ಷಣಗಳು ಕಾಣಿಸಿಕೊಳ್ಳುತ್ತದೆ. ಸೊ ಇದು ನಮ್ಮ ದೇಹದ ಮೇಲೆ ಯಾವ ಅಂದ್ರೆ ಬಾಯಿಯಲ್ಲಿ ನಮಗೆ ಸಮಸ್ಯೆಗಳು ಕಾಣ್ತಾ ಇದಾವೆ, ಅಥವಾ ಸಮಸ್ಯೆಗಳು ನಿಮಗೆ ಅಂದ್ರೆ ವಿಟಮಿನ್ ಕಡಿಮೆಯೋ ಲವಣಗಳ ಕೊರತೆಯೋ ಅಥವಾ ಬೇರೆ ಕ್ಯಾಲ್ಸಿಯಂ ಕೊರತೆಯೋ ಅಥವಾ ನಮ್ಮ ಒಸಡಿನಲ್ಲಿ ರಕ್ತ ವಸ, ಇದೆಲ್ಲವೂ ನಮಗೆ ಕಾಣ್ತಾ ಇದೆ. ಬಟ್ ಇದು ನಮ್ಮ ದೇಹದ ಮೇಲೆ ಅಂದ್ರೆ ಇಲ್ಲಿ ಕಾಣ್ತಾ ಇದೆ, ಇಲ್ಲಿ ಬಿರುವ ದೇಹದ ಮೇಲೆ ಬಿಡುವ ಪರಿಣಾಮ ಎಂತದ್ದು ಅಂತ? ದೇಹ ಅಂದ್ರೆ ಈಗ ನಮ್ಮ ಬಾಯಿ ಕೂಡ ನಮ್ಮ ದೇಹದ ಒಂದು ಇದು ಪ್ರಮುಖ ಅಂಗ. ಸೊ ಯಾವ್ದು ಇದು, ಇಟ್ ಇಸ್ ಬೈ ನೇಚರ್ ಅಂತ ಹೇಳ್ತಾರೆ. ಒಂದು ಕರೆ ಇದೆ, ಕರೆ ಕೃಷ್ಣ. ಹಲೋ ಸರ್, ನಮಸ್ತೆ, ಯಾರು ಮಾತಾಡ್ತಿರೋದು? ಹಲೋ ಹೇಳಿ ದೊಡ್ಡ. ಹಲೋ ಹಲೋ, ನಮಸ್ತೆ, ಹೇಳಿ ಹೇಳಿ. ಹೇಳಿ. ಅವಳದ್ದು ಜಾಡೆ ಹಲ್ಲು ಉಂಟಲ್ಲ? ಹೌದು. ಅದಕ್ಕೆ ನಾವು ಎರಡ್ ಮೂರ್ ಸಲ ಫಿಲ್ಲಿಂಗ್ ಮಾಡಿದ್ದೀವಿ. ಓಕೆ. ಆದ್ರೂ ಉಂಟಲ್ಲ ವಾಪಸ್ ಅದು ಫಿಲ್ಲಿಂಗ್ ಹೋಗಿದೆ ಏನಾದ್ರು ತಿಂದ ಮೇಲೆ. ಓಕೆ. ರೂಟ್ ಕ್ಯಾನಲ್ ಅಲ್ಲ ಮಾಡಿದ್ದು. ಓಕೆ. ಅದು ವಾಪಸ್ ಅದು ಜಾಡೆ ಹಲ್ಲು ನಮ್ಗೆ ತೆಗಿಬೇಕಂತ ಅನಿಸ್ತದೆ ಅಂತ ಹೇಳಿದ್ರೆ ಅದು ತುಂಬಾ ನೋವಿನಲ್ಲಿ ಇದು ಮಾಡ್ತಾರಲ್ಲ, ಅದು ಮಕ್ಕಳಿಗೆ ಈಗ ತೆಗ್ದ್ರೆ ಪ್ರಶ್ನೆ ಏನಂದ್ರೆ ತೆಗ್ದ್ರೆ ಬರ್ತದ ಅಂತ ಕೇಳಲಿಕ್ಕೆ. ಎಷ್ಟು ವಯಸ್ಸು ಅವಳಿಗೆ? ಏಳು ವರ್ಷ. ಏಳು ವರ್ಷ.
ಏಳು ವರ್ಷಕ್ಕೆ ಖಂಡಿತವಾಗಿ ಅದು ಬಿದ್ದು ಹೋಗುವಂತ ಹಲ್ಲು ಇರ್ಬೋದು. ನಾವು ಹಲ್ಲಿನ ಕಲರ್ ನೋಡಿ, ಹಲ್ಲಿನ ಸೈಜ್ ನೋಡಿ ಅದು ಹಾಲು ಹಲ್ಲ ಅಥವಾ ಪರ್ಮನೆಂಟ್ ಹಲ್ಲ. ಸಾಮಾನ್ಯವಾಗಿ ಏಳು ವರ್ಷಕ್ಕೆ ಫಸ್ಟ್ ದವಡೆ ಹಲ್ಲು ಬರ್ತದೆ. ಅದು ನಾವು ಹಲ್ಲು ನೋಡದೆ ನಮಗೆ ಯಾವ ಹಲ್ಲು ಹಾಲು ಹಲ್ಲ ಅಥವಾ ಪರ್ಮನೆಂಟ್ ಹಲ್ಲ ಅಂತ ಹೇಳಕ್ ಆಗಲ್ಲ. ಅದು ನೀವು ಹೇಳಿದ ರೀತಿ ನೋಡಿದ್ರೆ ಬಹುಶಃ ಅದು ಹಾಲು ಹಲ್ಲು ಅಂತ ನಾನು ಅನ್ಕೊಂಡಿದ್ದೇನೆ. ಹಾಲು ಹಲ್ಲಿಗೂ ಸಹ ಈಗ ಪಲ್ಪಾಟಮಿ ಅಂತ ಹಾಗಾದ್ರೆ ಅದು ಫಸ್ಟ್ ಬಂದಂತ ದವಡೆ ಹಲ್ಲು ಇರ್ಬೋದು. ಅದನ್ನ ನೀವು ದಂತವೈದ್ಯರ ಬಳಿ ತೋರಿಸಿ ಅದರ ಹಲ್ಲಿನ ಎಕ್ಸ್ರೇ ಅನ್ನು ತೆಗೆಸಿ ಅದಕ್ಕೆ ರೂಟ್ ಕೆನಾಲ್ ಥೆರಪಿ ಅಂತ ಇದೆ. ಆ ರೀತಿ ಮಾಡಿದ್ರೆ ಹಲ್ಲನ್ನು ಉಳಿಸ್ಕೊಳ್ಬಹುದು. ಅಲ್ಲ, ಒಂದ್ ವೇಳೆ ತೆಗೆದ್ರೆ ವಾಪಸ್ ಬರ್ಬೋದಾ? ಇಲ್ಲಮ್ಮ, ಬರುದಿಲ್ಲ. ನಮ್ಮ ಮನುಷ್ಯರಿಗೆ ಒಮ್ಮೆ ಬಂದ ಫಸ್ಟ್ ಬಂದ ಹಲ್ಲು ಪರ್ಮನೆಂಟ್ ಹಲ್ಲು ಒಮ್ಮೆ ಕಿತ್ತರೆ ಮತ್ತೆ ಬರುವುದಿಲ್ಲ. ಅದರ ಹಿಂದ್ಗಡೆ ಬೇರೆ ಎರಡು ದವಡೆ ಹಲ್ಲುಗಳು ಇರ್ತದೆ. ಮನುಷ್ಯನಿಗೆ ಮೂರು ದವಡೆ ಹಲ್ಲುಗಳು ಇರುತ್ತೆ ಒಂದು ಕ್ವಾಡ್ರೆಂಟ್ ನಲ್ಲಿ. ಒಟ್ಟು 12 ದವಡೆ ಹಲ್ಲುಗಳು ಮನುಷ್ಯನಿಗೆ ಬರ್ತದೆ. ಇದು ಫಸ್ಟ್ ಬರುವಂತ ದವಡೆ ಹಲ್ಲು. ಇದನ್ನ ಕೀಳಿಸಿದ್ರೆ ಮತ್ತೆ ಪುನಃ ಬರುವುದಿಲ್ಲ. ಈ ಹಲ್ಲನ್ನ ಉಳಿಸಿಕೊಳ್ಬಹುದು. ರೂಟ್ ಕೆನಾಲ್ ಥೆರಪಿ, ಬೇರುನಾಳ ಚಿಕಿತ್ಸೆ ಅಂತ ಹೇಳಿ ಮಾಡಿ ಹಲ್ಲನ್ನ ಉಳಿಸಿಕೊಳ್ಬಹುದು. ನುರಿತ ದಂತವೈದ್ಯರ ಬಳಿ ಅಥವಾ ಬೇರುನಾಳ ತಜ್ಞರು, ಎಂಡೋಡಾಂಟಿಸ್ಟ್ ಅಂತ ಹೇಳ್ತೇವೆ, ರೂಟ್ ಕೆನಾಲ್ ಸ್ಪೆಷಲಿಸ್ಟ್ ಅಂತ ಹೇಳಿ ಅಲ್ಲಿ ತೋರಿಸಿಕೊಂಡು ಅವರ ಹತ್ರ ರೂಟ್ ಕೆನಾಲ್ ಮಾಡಿಸ್ಕೊಂಡ್ರೆ ಹಲ್ಲನ್ನ ಉಳಿಸಿಕೊಳ್ಬಹುದಮ್ಮ. ನಿಮ್ಮ ಹತ್ರ ಬಂದ್ರೆ ಆಗ್ತದ ಅಂತ ಹೇಳಿ ಖಂಡಿತವಾಗಿ ಎಲ್ಲಾ ದಂತವೈದ್ಯರ ಬಳಿ ಸಹ ಹೋಗ್ಬೋದು. ನೀವು ಮಂಗಳೂರಿನಲ್ಲಿ ಬಹಳಷ್ಟು ದಂತವೈದ್ಯರು ಇದ್ದಾರೆ, ಬಹಳಷ್ಟು ದಂತ 5 ದಂತ ಕಾಲೇಜುಗಳಿದೆ. ದಂತ ಸಂಬಂಧಿ ಎಲ್ಲಾ ರೋಗಗಳಿಗೂ ಬೇಕಾದಂತ ಎಲ್ಲ ಚಿಕಿತ್ಸೆಗಳು ನಮ್ಮ ಮಂಗಳೂರಿನಲ್ಲಿ ಬೇಕಾದಷ್ಟಿದೆ. ಯಾವ್ದಾದ್ರೂ ದಂತವೈದ್ಯರ ಬಳಿ ಹೋಗಿ ಅಥವಾ ದಂತ ಕಾಲೇಜುಗಳಿಗೆ ಹೋಗಿ ನಿಮ್ಮ ಚಿಕಿತ್ಸೆಗಳಿಗೆ ತೆಗೆದುಕೊಂಡು ಹಲ್ಲನ್ನು ನೋವನ್ನ ನಿವಾರಿಸಿಕೊಳ್ಬಹುದು. ಓಕೆ, ಧನ್ಯವಾದ, ವೆಲ್ಕಮ್. ಓಕೆ, ನಾವು ಇಲ್ಲಿ ಆರೋಗ್ಯ ಅಂದ್ರೆ ನಮ್ಮ ಬಾಯಲ್ಲಿ ಏನೋ ಕಾಣ್ತಾ ಇದೆ, ಸಮಸ್ಯೆ ಕಾಣ್ತಾ ಇದೆ, ಆದ್ರೆ ಅದು ನಮ್ಮ ದೇಹದಲ್ಲಿ ಏನಾದ್ರೂ ಸಮಸ್ಯೆ ಇದ್ರೆ ಅದು ಬಾಯಲ್ಲಿ ಕಾಣಲಿಕ್ಕೆ ಸಾಧ್ಯ ಇದೆ ಅಂತ ಪ್ರಶ್ನೆ. ಸಾಧ್ಯ ಇದೆ, ಇಟ್ ಇಸ್ ಪಾಸಿಬಲ್. ಈಗ ನಮ್ಮ ದೈಹಿಕ ಸಮಸ್ಯೆಗಳು ಬಾಯಲ್ಲಿ ಜಾಸ್ತಿ ಕಾಣಿಸಿಕೊಳ್ತದೆ. ಈಗ ನಮ್ಮ ಯಾವ್ದಾದ್ರು ಫಾರ್ ಎಕ್ಸಾಂಪಲ್ ಈಗ ಮಧುಮೇಹ, ಡಯಾಬಿಟಿಸ್, ಎನಿ ಕಾರ್ಡಿಯಾಕ್ ಡಿಸೀಸಸ್, ಹೃದಯ ರೋಗ ಯಾವ್ದಾದ್ರು, ಅಥವಾ ಸರ್ ಹೇಳಿದಂತೆ ಅದರ ವಿಟಮಿನ್ ಡೆಫಿಷಿಯನ್ಸೀಸ್, ಹೀಗೆ ಹಲವು ರೋಗಗಳು ಇದರಲ್ಲಿ ಬಾಯಲ್ಲಿ ಬೇರೆ ಬೇರೆ ರೂಪದಲ್ಲಿ ಕಾಣಿಸಿಕೊಳ್ಬಹುದು. ಸೊ ಇದೆಲ್ಲರೂ ಬಾಯಲ್ಲಿ ಕಾಣ್ತಾ ಇದೆ. ಸ್ವಚ್ಛತೆ, ಬಾಯಿಯ ಸ್ವಚ್ಛತೆ ಇದರಲ್ಲಿ ಯಾವ ಪಾತ್ರ ವಹಿಸ್ತದೆ ಅಂತ? ಬಾಯಿಯ ಸ್ವಚ್ಛತೆ ಕಾಪಾಡುವುದರಿಂದ ಈ ಒಂದು ಇಟ್ ಇಸ್ ಬೈ ನೇಚರ್ ಪ್ರಾಸೆಸ್ ಅಂತ ಹೇಳ್ತಾರೆ. ಅಂದ್ರೆ ಬಾಯಿ ಸ್ವಚ್ಛತೆ ಕಾಪಾಡಿಕೊಂಡ್ರೆ ದೇಹದ ಆರೈಕೆ ಕೂಡ ಮಾಡಿದ ಹಾಗೆ, ಮತ್ತೆ ದೇಹದಲ್ಲಿ ಯಾವುದೇ ಅನಾರೋಗ್ಯ ಇದ್ರೂ ಬಾಯಿಯಲ್ಲಿ ಕಾಣಿಸಿಕೊಳ್ತದೆ ಅಂತ. ಸೊ ಬಾಯಿಯ ಸ್ವಚ್ಛತೆ ಕಾಪಾಡೋದು ಮುಖ್ಯ ಅಷ್ಟೇ. ಓಕೆ, ಬಾಯಿ ಸ್ವಚ್ಛತೆ ನಾವು ಅಂದ್ರೆ ಈಗ ನಾವು ಮನುಷ್ಯರಾಗಿ ನಾವು ಬಾಯಿ ಸ್ವಚ್ಛತೆ ಬೇಕು ಅಂತ ಹೇಳ್ತೇವೆ. ಆದರೆ ನಾವು ಪಶುಗಳ ವಿಷಯದಲ್ಲಿ ಬಂದರೆ ಅವರು ಹಲ್ಲು ಉಜ್ಜೋದಿಲ್ಲ ಅಥವಾ ಕೀಳಂದ್ರೆ ಬೇರೆ ಏನು ಪ್ರಸ್ತುತ ಮಾಡೋದಿಲ್ಲ, ಹಾಗಿದ್ರು ಕೂಡ ಅವರು ಆರೋಗ್ಯವಾಗಿ ಇರ್ತವೆ ಅಂತ ವಿಷಯದಲ್ಲಿ. ಸೊ ಈ ವಿಷಯದಲ್ಲಿ ಮಾಹಿತಿಯನ್ನು ಪಡಲಿಕ್ಕೆ ಬಯಸ್ತೇನೆ. ಅದಕ್ಕಿಂತ ಮೊದಲು ಸಣ್ಣ ವಿರಾಮ. ಶಿಕ್ಷಕರೇ, ನಾವು ಮಾತಾಡ್ತಿದ್ದೇವೆ ಬಾಯಿಯಲ್ಲಿ ಬ್ರಹ್ಮಾಂಡ. ಹೌದು, ಬಾಯಿಯಲ್ಲಿ ಬ್ರಹ್ಮಾಂಡ ಅಂದ್ರೆ ನಾವು ಮನುಷ್ಯರು ಆರೋಗ್ಯದ ಬಗ್ಗೆ ಹೆಚ್ಚು ಕಾಳಜಿಯನ್ನು ವಹಿಸ್ತೇವೆ. ಅಂದ್ರೆ ನಮಗೆ ಬಾಯಿಯ ಬಗ್ಗೆ, ಸ್ವಚ್ಛತೆ ಬಗ್ಗೆ ಮಾತಾಡ್ತೇವೆ. ಬಾಯಿ ಸ್ವಚ್ಛತೆಗೆ ಒಂದು ದಿನವನ್ನು ಕೂಡ ಮೀಸಲಿಡ್ತೇವೆ. ಅದೇ ನಾನು ವಿರಾಮಕ್ಕೆ ಮೊದಲು ಕೇಳ್ತಾ ಇದ್ದೆ. ನಾವು ಇಷ್ಟೆಲ್ಲ ಕಾಳಜಿ ವಹಿಸ್ಕೊಳ್ತಿದ್ದೇವೆ ಅಂದ್ರೆ ನಮಗೆ ಬುದ್ಧಿ ಇದೆ ಅಂತ. ಆದ್ರೆ ಬುದ್ಧಿ ಇಲ್ಲದ ಪ್ರಾಣಿಗಳು, ಅವು ಹಲ್ಲು ಉಜ್ಜೋದಿಲ್ಲ ಅಥವಾ ಏನ್ ತಿನ್ಬೇಕು ಅಂತ ಅವ್ರು ಹೇಳಿಕೊಡೋರಿಲ್ಲ. ಬಾಯಿ ಸ್ವಚ್ಛತೆ ಬಗ್ಗೆ ಮಾತಾಡಿದ್ರೆ ಆದ್ರೂ ಕೂಡ ಅವ್ರ ಸಮಸ್ಯೆ ಇಲ್ಲ. ಅದು ಯಾಕೆ ಮನುಷ್ಯರಿಗೆ ಮಾತ್ರ ಸಮಸ್ಯೆ ಅಂತ ನೋಡಿ, ಬಹಳ ಒಂದು ಒಳ್ಳೆ ಕ್ವಶನ್ ಅನ್ನ ತಾವು ಕೇಳಿದಿರ. ಯಾಕೆಂತ ಹೇಳಿದ್ರೆ, ನಾವು ನಮ್ಮ ಹಲ್ಲಿನ ಎಲ್ಲ ಸಮಸ್ಯೆಗಳು ಬರುವುದು ನಮ್ಮ ತಿನ್ನುವ ಆಹಾರದಿಂದಲೇ ಬರುವಂಥದ್ದು. ನಾವು ತಿನ್ನುವ ಆಹಾರ ಹೇಗಿದೆ ಅಂತ ಹೇಳಿದ್ರೆ, ನಾವು ಈಗಿನ ಕಾಲದಲ್ಲಿ ನಾವು ತಿನ್ಲಿಕ್ಕಾಗಿ ಹುಟ್ಟಿದ್ದಾವೆಯೋ ಅನ್ನುವ ದೃಷ್ಟಿಯಿಂದ ತಿಂತಾ ಇದ್ದಾರೆ. ಎರಡು ರೀತಿಯ ಮನುಷ್ಯರು ಇರ್ತಾರೆ, ತಿನ್ಲಿಕ್ಕಾಗಿ ಹುಟ್ಟಿದವರು, ಬದುಕಲಿಕ್ಕಾಗಿ ತಿನ್ನುವವರು ಅಂತೇಳಿ. ನಾವು ಎರಡನೇ ಕೆಟಗರಿಗೆ ಇರಬೇಕು, ಬದುಕಲಿಕ್ಕೆ ಬೇಕಾಗಿ ತಿನ್ನಬೇಕು. ಈಗಿನ ಮಕ್ಕಳು ಯಾವ ಪರಿ ತಿಂತಾ ಇದ್ದಾರೆ ಅಂದ್ರೆ, ಬಹುಶಃ ನಾಳೆ ನಾವು ಸಾಯ್ತೇವೆ ಅನ್ನೋ ರೀತಿಯಲ್ಲಿ ತಿಂತಾ ಇದ್ದಾರೆ. ನಾಳೆ ನಮಗೆ ತಿನ್ಲಿಕ್ಕೆ ಬೇರೆ ದಿನ ಇಲ್ಲ, ಇವತ್ತೇ ತಿಂದು ಮುಗಿಸ್ಬೇಕು ಅಂತ ಹೇಳಿ. ನಾವು ತಿನ್ನುವ ಆಹಾರ ನಮ್ಮ ದೇಹಕ್ಕೆ, ಆರೋಗ್ಯಕ್ಕೆ ಪೂರಕವಾದಂತಹ ಆಹಾರವನ್ನು ತಿನ್ಬೇಕಾಗತ್ತೆ. ಜಂಕ್ ಫುಡ್ ಅಂತ ನಾವೇನು ಹೇಳ್ತೇವೆ, ಹೈಯೆಸ್ಟ್ ಕ್ಯಾಲರಿ ಇರುವಂಥದ್ದು, ಲವಣ ಇರುವಂಥದ್ದು, ಆ ಜಂಕ್ ಫುಡ್ಗಳನ್ನು ನಾವು ತಗೊಳ್ಳೇಬಾರದು. ಜಂಕ್ ಫುಡ್ನಲ್ಲಿ ಕೆಮಿಕಲ್ಸ್ ಇರ್ತದೆ, ಕ್ಯಾನ್ಸರ್ ಕಾರಕ ವಸ್ತುಗಳಿರುತ್ತೆ, ಪ್ರಿಸರ್ವೇಟಿವ್ಗಳು ಇರುತ್ತವೆ. ಅದು ನಮ್ಮ ದೇಹದ ಆರೋಗ್ಯಕ್ಕೆ, ನಮ್ಮ ಇಮ್ಯುನಿಟಿನ ಸಪ್ರೆಸ್ ಮಾಡುತ್ತೆ. ಹಲೋ ಸರ್, ನಮಸ್ತೆ, ಯಾರು ಮಾತಾಡ್ತಿರೋದು? ಮಹಮ್ಮದ್ ಅಂತ ವೇಣೂರಿನಿಂದ ಮಾತಾಡ್ತಿದ್ದೇನೆ. ಹೇಳಿ, ಏನ್ ಕೇಳಿ? ಹೇಳಿ ಮಹಮ್ಮದ್ ಅವರೇ. ನಮಸ್ಕಾರ ಡಾಕ್ಟ್ರೆ. ಏನಂದ್ರೆ, ನನಗೆ ಬಾಯಿಯಲ್ಲಿ ನಾಲಿಗೆ ಅಡಿಯಲ್ಲಿ ಒಂದೊಂದು ಹುಣ್ಣಿನ ಹಾಗೆ ಆಗ್ತದೆ, ನೋವು ಇರ್ತದೆ. ಆದ್ರೆ ನಾವು ಯಾಕೆ ಏನ್ ಮಾಡ್ತೇವೆ ಅಂದ್ರೆ, ಈ ಇದು ಬಿ ಕಾಂಪ್ಲೆಕ್ಸ್ ಇದ್ರೆ ಮಲ್ಟಿವಿಟಮಿನ್ ತೆಗೆದುಕೊಂಡಾಗ ಅದು ಗುಣ ಆಗ್ತದೆ. ಇದಕ್ಕೆ ಪರ್ಮನೆಂಟ್ ಸೊಲ್ಯೂಷನ್ ಅಂತ ಡಾಕ್ಟ್ರೆ. ಮತ್ತೊಂದು ಪ್ರಶ್ನೆ ಏನಂದ್ರೆ, ಇದು ಇದಕ್ಕೆ ನಾವು ಈ ನಾಲಿಗೆ ಇದಕ್ಕೆ ಡೆಂಟಿಸ್ಟ್ ಹತ್ರ ಹೋಗ್ಬೇಕಾ, ಇ ಎನ್ ಟಿ ಹತ್ರ ಹೋಗ್ಬೇಕಾ, ಅದೊಂದು ಹೇಳ್ಬೇಕಾಗ್ತದೆ.
ನೋಡಿ, ನಾಲಿಗೆ ಕೆಳಗೆ ಹುಣ್ಣಾಗುವಂಥದ್ದು, ಬಾಯಿನಲ್ಲಿ ಹುಣ್ಣಾಗುವುದು, ಬಾಯಿನಲ್ಲಿ ಹುಣ್ಣಾಗಲಿಕ್ಕೆ ಹತ್ತು ಹಲವು ಕಾರಣಗಳಿದೆ. ಒಂದು, ಬಾಯಿನಲ್ಲಿ ಹುಣ್ಣಾಗುವುದು ನಂಬರ್ ಒನ್ ರೀಸನ್ ಮಲ್ಟಿ ವೈಟಮಿನ್ಸ್ ಕೊರತೆ, ವಿಟಮಿನ್ಸ್ ಕೊರತೆಗಿಲ್ಲದೆ ಆಗತ್ತೆ. ನಂಬರ್ ಒನ್ ವೈಟಮಿನ್ ಸಿ ಇರ್ಬೋದು, ವೈಟಮಿನ್ ರೈಬೋಫ್ಲೋವಿನ್ ಇರ್ಬೋದು, ಬೇರೆ ಬೇರೆ ವೈಟಮಿನ್ ಕೊರತೆಗಳಿಂದ ಬಾಯಿನಲ್ಲಿ ಹುಣ್ಣಾಗತ್ತೆ, ನಂಬರ್ ಒನ್. ನಂಬರ್ ಟು, ಬಾಯಿನಲ್ಲಿ ಅಲ್ಲಿ ನಾವು ಟೂತ್ ಬ್ರಷ್ ಟ್ರಾಮಾದಿಂದ ಇರ್ಬೋದು, ನೀವು ಹಲ್ಲುಜ್ಜೋಗ ಏನಾದರೂ ಅಲ್ಲಿಗೆ ತಾಗಿಸಿಕೊಂಡ್ರೆ ಟ್ರಾಮಾದಿಂದ ಆಗುವ ಸಾಧ್ಯತೆ ಇದೆ. ನಂಬರ್ ತ್ರೀ, ಕ್ಯಾನ್ಸರ್ನಿಂದ ಆಗುವ ಸಾಧ್ಯತೆ ಇದೆ, ಅಥವಾ ಇನ್ಯಾವುದೇ ಸಿಸ್ಟಮಿಕ್ ಡಿಸೀಸ್, ಸಿಫಿಲಿಸ್ ಅಂತ ಇರ್ಬೋದು, ಟ್ಯೂಬರ್ಕ್ಲೋಸಿಸ್ ಇರ್ಬೋದು, ಇದರಿಂದ ಆಗುವ ಸಾಧ್ಯತೆ ಇದೆ. ಅಥವಾ ನಿಮಗೆ ಹಲ್ಲಿನ ಇದು ಡೆಂಚರ್, ಶಾರ್ಪ್ ಡೆಂಚರ್ ಎಜ್, ನೀವು ಏನಾದರೂ ಹಲ್ಲಿನ ಸೆಟ್ ಹಾಕ್ಕೊಂಡಿದ್ರೆ ಅದರ ಚೂಪಾದಂಥ ತುದಿಯಿಂದ ನಿಮಗೆ ಏನಾದರೂ ತಾಗಿದರೆ ಅಲ್ಲಿ ಅಲ್ಸರ್ ಆಗುವ ಸಾಧ್ಯತೆ ಇದೆ. ಅಥವಾ ನಿಮ್ಮ ಬಾಯಿನಲ್ಲಿ ಯಾವುದಾದ್ರೂ ರೆಸ್ಟೋರೇಷನ್, ತುಂಬಿಸಿದ ಜಾಗ ಸಿಮೆಂಟ್ಗಳಿಂದ ಅಥವಾ ಹಲ್ಲಿನ ಚೂಪಾದ ಭಾಗದಿಂದ ಈ ರೀತಿ ಹುಣ್ಣಾಗುವ ಸಾಧ್ಯತೆಗಳು ಇರ್ತದೆ. ಅದು ಯಾತಕ್ಕಾಗಿ ಈ ರೀತಿ ಹುಣ್ಣಾಗ್ತಾ ಇದೆ, ಅದು ರೆಗ್ಯುಲರ್ ಆಗಿ ಪದೇ ಪದೇ ನಿಮಗೆ ಬರ್ತಾ ಇದ್ರೆ ನೀವು ಒಂದು ಬಾರಿ ಫಿಸಿಷಿಯನ್ ಹತ್ರ ತೋರಿಸಿ ನಿಮ್ಮ ರಕ್ತ ಪರೀಕ್ಷೆ ಮಾಡಿಸ್ಕೊಂಡು ಯಾವ ರೀತಿ ನಿಮ್ಮ ದೇಹದ ರಕ್ತದ ಲೆವೆಲ್ ಯಾವ ರೀತಿ ಇದೆ ಅದನ್ನ ಒಂದು ಮಾಡಿಸಿ, ಮತ್ತೆ ದಂತವೈದ್ಯರ ಬಳಿ ತೋರಿಸಿ. ನೋಡಿ, ನಾಲಿಗೆ ಬಾಯಿನಲ್ಲಿ ಏನೇ ತೊಂದರೆ ಆದ್ರೂ ಫಸ್ಟ್ ದಂತವೈದ್ಯರ ಬಳಿ ಹೋಗಿ, ಆಮೇಲೆ ಅಗತ್ಯ ಬಿದ್ರೆ ದಂತವೈದ್ಯರು ನಿಮ್ಮನ್ನ ENT ಸರ್ಜನ್ ಬಳಿ ಕಳಿಸ್ತಾರೆ. ವೈಟಮಿನ್ಗೆ ನೀವು ನೀವೇ ಸ್ವಯಂ ವೈದ್ಯರಾಗುವುದು ಬೇಡ, ದಂತವೈದ್ಯರ ಬಳಿ ಹೋಗಿ ನಿಮಗೆ ಯಾಕಾಗಿ ಆಗಿದೆ ಅನ್ನೋದನ್ನ ಅವರು, ಕೆಲವೊಮ್ಮೆ ಆಪ್ಟಸ್ ಅಲ್ಸರ್ ಅಂತ ಇರತ್ತೆ. ಆಪ್ಟಸ್ ಅಲ್ಸರ್ ಅಂದ್ರೆ ಬಾಯಿನಲ್ಲಿ ಹುಣ್ಣಾಗುವಂತದ್ದು. ನಮ್ಮ ಇಮ್ಯುನಿಟಿ ಲೆವೆಲ್ ಜಾಸ್ತಿ ಹೊತ್ತು ನಿದ್ದೆ ಕಟ್ಟರು ಸಹ ನಿಮಗೆ 2-3 ದಿವಸ ನಿದ್ದೆ ಕಟ್ಟರೆ ಬಾಯಿನಲ್ಲಿ ಹುಣ್ಣಾಗತ್ತೆ. ನಮ್ಮ ದೇಹದ ರೋಗ ನಿರೋಧಕ ಶಕ್ತಿ ಕಡಿಮೆ ಆದಾಗ ಸಹ ನಮ್ಮ ಬಾಯಿನಲ್ಲಿ ಹುಣ್ಣಾಗತ್ತೆ. ಅದು ಯಾತಕ್ಕಾಗಿ ಬಂದಿದೆ ಅನ್ನೋದನ್ನ ದಂತವೈದ್ಯರು ಖಂಡಿತವಾಗಿ ಅದನ್ನ ನಿಮ್ಮ ರೋಗದ ಹಿಸ್ಟ್ರಿ ನೋಡಿ, ನಿಮ್ಮ ಹ್ಯಾಬಿಟ್ ಗಳನ್ನ ನೋಡಿ, ಎಷ್ಟು ದಿವಸಗಳಿಂದ ಇದೆ, ಅದರ ಸೈಜ್ ಎಷ್ಟಿದೆ. ಮತ್ತೇನಂದ್ರೆ ಒಮ್ಮೆ ಗುಳ್ಳೆ ಆಗಿ ಒಂದು ಕೆಂಪು ಗುಳ್ಳೆ ಬಿದ್ದು ಅದು ಹೊಡೆಯುತ್ತದೆ ಅದರಲ್ಲಿ, ಅದೇ ಆಗ್ತದೆ ಹಾಗೆ. ಅದು ನೀವು ದಂತವೈದ್ಯರ ಬಳಿ ತೋರಿಸಿದ್ರೆ ಖಂಡಿತವಾಗಿ ನಮಗೆ ಅದರ ಒಂದು ಯಾಕಾಗಿ ಬಂದಿದೆ ಎಂಬುದನ್ನ ವಿಮರ್ಶೆ ಮಾಡಿ ಸೂಕ್ತ ಚಿಕಿತ್ಸೆಯನ್ನು ಮಾಡಿದ್ರೆ ಖಂಡಿತವಾಗಿ ಗುಣಪಡಿಸಬಹುದು. ಥ್ಯಾಂಕ್ ಯು ಮೊಹಮ್ಮದ್. ಸ್ವಯಂ ವೈದ್ಯರಾಗುವುದು ಬೇಡ ಅಂತ ಅಂದ್ರೆ ಇದು ಕ್ಯಾಲ್ಸಿಯಂ ಕೊರತೆಯಿಂದಾಗಿದೆಯೋ ಅಥವಾ ವಿಟಮಿನ್ ಕೊರತೆಯಿಂದಾಗಿದೆಯೋ ಅಥವಾ ಬೇರೆ ಯಾವುದೋ ಕೊರತೆ ಅಂದ್ರೆ ನೀವೇ ಅನ್ಕೊಳ್ಬೇಡಿ. ಅಂದ್ರೆ ಯಾವ ಕಾರಣ ಆಗಿದೆ ಅನ್ನೋದು ತಜ್ಞರು ಮಾತ್ರ ಗುರುತಿಸಬೇಕು, ಹೊರತು ನೀವು ಗುರುತಿಸ್ಕೊಳ್ಳೋದು ಒಳ್ಳೇದಲ್ಲ ಅಂತ ಆರೋಗ್ಯದ ದೃಷ್ಟಿಯಿಂದ. ಹೌದು. ಸೊ ಮತ್ತೊಂದು ಕರೆ ಬರ್ತಾ ಇದೆ, ಕರೆ ಶುಕ್ರ. ಹಲೋ ಸರ್, ನಮಸ್ತೆ, ಯಾರು ಮಾತಾಡ್ತಿರೋದು? ನಮಸ್ತೆ, ನಾನು ಅಶ್ವಿನಿ ಅಂತ. ಹೇಳಿ ಮೇಡಮ್, ಯಾರು ಏನು ಹಾಗೆ ಅವನು ಹೇಳ್ತಾ ಇದ್ದಾನೆ, ಅವನಿಗೆ ಹಲ್ಲು ಬರ್ತಾ ಉಂಟು, ಹಲ್ಲು ಹೋಗ್ತಾ ಉಂಟು, ಕೈಗೆ ಸುತ್ತ ಉಂಟು, ಈ ಟೈಮಲ್ಲಿ ಹಲ್ಲು ಬರ್ತದೆ ಸರ್ ಅಂತ ಕೇಳಿ. ಎಷ್ಟು ವಯಸ್ಸಮ್ಮ ನನ್ನದು? ಹಲೋ, ವಯಸ್ಸೆಷ್ಟು? ಅವನಿಗೆ 22 ವರ್ಷ. ಎಲ್ಲಿ ಹಲ್ಲು ಬರ್ತಾ ಇದೆ? ಓಕೆ, ಇದು ಬಹುಶಃ ವಿಸ್ಡಮ್ ಟೂತ್ ಅಂತ ಹೇಳ್ತೇವೆ ನಾವು, ವಸಡು ಮೂರನೇ ದವಡೆ ಹಲ್ಲಿಗೆ ನಾವು ವಿಸ್ಡಮ್ ಟೂತ್ ಅಂತ ಹೇಳ್ತೇವೆ. ಇದು ಸಾಮಾನ್ಯವಾಗಿ ಮನುಷ್ಯನಿಗೆ ಬುದ್ಧಿಶಕ್ತಿ ಬೆಳೆಯುವ ಸಮಯದಲ್ಲಿ 17-21 ವರ್ಷಕ್ಕೆ ಬರುವಂತ ಹಲ್ಲು, ಅದಕ್ಕೆ ನಾವು ವಿಸ್ಡಮ್ ಟೂತ್ ಅಂತ ಹೇಳ್ತೇವೆ. ಈಗಿನ ಕಾಲದಲ್ಲಿ ಮೊದಲೆಲ್ಲ ನಾವು 32 ಹಲ್ಲು ಇರ್ತಿತ್ತು, ಈಗಿನ ಕಾಲದಲ್ಲಿ 32 ಹಲ್ಲು ಹೆಚ್ಚಿನವರಿಗೆ ಬರುವುದಿಲ್ಲ. ಮೂರನೇ ದವಡೆ ಹಲ್ಲು ಏನಿದೆ ವಿಸ್ಡಮ್ ಟೂತ್ ಹೆಚ್ಚಿನವರಿಗೆ ಬರುವುದಿಲ್ಲ. ಇದನ್ನ ನಾವು ಡಿಸೀಸ್ ಆಫ್ ಸಿವಿಲೈಸೇಷನ್ ಅಂತ ಹೇಳ್ತೇವೆ. ಯಾಕೆಂತ ಹೇಳಿದ್ರೆ ನಾವು ತಿನ್ನುವ ಆಹಾರ, ಹಿಂದೆಲ್ಲ ನಮ್ಮ ಅಜ್ಜಂದಿರು ಗಡ್ಡೆ ಗೆಣಸು ಕಬ್ಬು ಅಂತದ್ದೆಲ್ಲ ದವಡೆಗೆ ಸ್ಟಿಮ್ಯುಲಸ್ ಮಾಡುವಂತ ಆಹಾರ ತಗೊಳ್ತಾ ಇದ್ರು. ಈಗಿನ ಕಾಲದಲ್ಲಿ ನಾವು ತಗೊಳ್ಳೋದೆಲ್ಲ ರಿಫೈನ್ಡ್ ಫುಡ್, ಜಂಕ್ ಫುಡ್, ನಮ್ಮ ದವಡೆಗೆ ಯಾವುದೇ ರೀತಿಯಾದಂತಹ ಸ್ಟಿಮ್ಯುಲಸ್ ಇಲ್ಲ, ದವಡೆ ಬೆಳೆಯುವುದಿಲ್ಲ. ಇಂಥ ಸಂದರ್ಭಗಳಲ್ಲಿ ಈ ವಿಸ್ಡಮ್ ಟೂತ್ ಅಡ್ಡವಾಗಿ ಬರ್ತದೆ, ಅದು ಹೊರಗೆ ಬರಲಿಕ್ಕೆ ಜಾಗ ಇರುವುದಿಲ್ಲ. ಆ ಸಂದರ್ಭಗಳಲ್ಲಿ ಹಲ್ಲು ಬರುವಾಗ ಅದು ಡಂಗುರು ಸಾರ್ಕೊಂಡು ಬರ್ತದೆ, ಹಲ್ಲು ನೋವು ಇರ್ತದೆ, ಕಿವಿ ನೋವು ಇರ್ತದೆ, ಬಾಯಿ ವಾಸನೆ ಇರ್ತದೆ, ಬಾಯಿ ಓಪನ್ ಮಾಡ್ಲಿಕ್ಕೆ ಆಗುವುದಿಲ್ಲ, ಜ್ವರ ಸಹ ಬರ್ತದೆ. ಬಹುಶಃ ಇವರು ಹೇಳಿದ ಈ 21 ವರ್ಷದ ಮಗನಿಗೆ ಮೋಸ್ಟ್ಲಿ ಈ ವಿಸ್ಡಮ್ ಟೂತ್ ಬರುವ ಸಾಧ್ಯತೆ ಇದೆ. ದಂತವೈದ್ಯರ ಬಳಿ ತೋರಿಸಿದ್ರೆ ಅವರು ಎಕ್ಸ್ರೇ ತೆಗಿತಾರೆ, OPG ಅನ್ನು ಎಕ್ಸ್ರೇ ತೆಗಿತಾರೆ, ಹಲ್ಲು ಯಾವ ರೀತಿ ಆಂಗ್ಯುಲೇಷನ್ ಅಲ್ಲಿ ಇದೆ, ಅದು ಹೊರಗೆ ಬರುವ ಸಾಧ್ಯತೆ ಇದೆಯೋ ಇಲ್ಲವೋ ಅಂತ ಹೇಳಿ ನಿರ್ಧರಿಸಿ ಸೂಕ್ತವಾದ ಚಿಕಿತ್ಸೆಯನ್ನ ಮಾಡಿಸಿಕೊಳ್ಬಹುದು. ಅಂದ್ರೆ ಅದು ಬರ್ಬೇಕಿದ್ರೆ ಅದಕ್ಕೆ ದಾರಿ ಕೂಡ ಮಾಡಿಕೊಡ್ತಾರೆ ಅಂತ? ಹೌದೌದು, ಖಂಡಿತವಾಗಿ. ಅದು ಯಾವ ಆಂಗ್ಯುಲೇಷನ್ ಅಲ್ಲಿ ಇದೆ ಅಂತ ನೋಡಿ ಅದು ಬರ್ತದ ಇಲ್ವ ಅಂತ ನಾವು ಡಿಸೈಡ್ ಮಾಡ್ಲಿಕ್ಕೆ ಆಗತ್ತೆ. ನಿಮ್ಮ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ ಅಂತ ನಾನು ಅನ್ಕೊಂಡಿದ್ದೇನೆ ಅಮ್ಮ. ಹೇಳಿ ಅಮ್ಮ. ಓಕೆ, ನಿಮ್ಮ ಅವರು ಇದನ್ನು ನೆಟ್ವರ್ಕ್ ಸರಿ ಇಲ್ಲ ಅಂತ ಅನಿಸುತ್ತೆ, ಒಟ್ಟು ನಾವು ಒಂದು ಅಂದರೆ ನಿಮಗೆ ಗೊತ್ತಿರುವ ಹಾಗೆ ಅವರಿಗೆ ಅವರ ಪ್ರಶ್ನೆಗೆ ಸರಿಯಾಗಿ ಉತ್ತರ ಕೊಟ್ಟಿದ್ದೀರಿ ಅಂದ್ಕೊಳ್ತೇವೆ. ಧನ್ಯವಾದ ಕರೆ ಮಾಡಿದ್ದಕ್ಕೆ. ಸೊ ಈ ವಿಷಯದಲ್ಲಿ ಅಂದರೆ ನಾವು ಪಶುಗಳ ಮತ್ತು ಮನುಷ್ಯರ ಆಹಾರ ಅನ್ನೋದು ಈಗ ನೋಡಿ ನಮ್ಮ ದೇಹಕ್ಕೆ ಪೂರಕವಾದಂತಹ ಆಹಾರಗಳನ್ನು ಇದು ನೋಡಿ ಈಗ ತಾನೇ ಹೇಳಿದ್ರಲ್ಲ ವಿಸ್ಡಮ್ ಟೂತ್. ಈಗಿನ ಕಾಲದಲ್ಲಿ ಈಗಿನ ಯುವ ಜನರಿಗೆ ಮೂರನೇ ದವಡೆಯಲ್ಲಿ ಬರೋದೇ ಇಲ್ಲ. ಇಟ್ ಹ್ಯಾಸ್ ಬಿಕಮ್ ಅ ವೆಸ್ಟಿಜಿಯಲ್ ಆರ್ಗನ್. ನಮ್ಮ ದೇಹದ ಪ್ರಕೃತಿ ಹೇಗಿದೆ ಅಂತ ಹೇಳಿದ್ರೆ ನಮ್ಮ ದೇಹದಲ್ಲಿ ಯಾವುದೇ ಒಂದು ವಸ್ತುವನ್ನು ಯೂಸ್ ಮಾಡಿಲ್ಲ ಅಂದ್ರೆ
ದೇಹ ಪ್ರಕೃತಿನೇ ಅದನ್ನ ದೇಹದಿಂದ ತೆಗೆದಾಕ್ಬಿಡುತ್ತೆ. ಈಗಿನ ಕಾಲದಲ್ಲಿ ಎಲ್ಲರಿಗೂ 28 ಹಲ್ಲು ಇರೋದು, ಇದನ್ನೇ ನಾವು ಡಿಸೀಸ್ ಆಫ್ ಆಧುನಿಕತೆಯ ರೋಗ ಅಂತ ಹೇಳ್ತೇವೆ. ಇದು ಯಾಕೆ ಆಗ್ತಾ ಇದೆ? ನಾವು ತಿನ್ನುವ ಆಹಾರ ಸರಿಯಿಲ್ಲ. ಈಗಿನ ಕಾಲದಲ್ಲಿ ಕಬ್ಬು ತಿನ್ನುವರನ್ನ ನೀವು ನೋಡಿದೀರಾ? ಇಲ್ಲ. ಹಸಿ ತರಕಾರಿಗಳನ್ನ, ಗೆಡ್ಡೆಗೆನಸುಗಳನ್ನ ಕಚ್ಚಿ ತಿನ್ನುವುದನ್ನು ನೀವು ನೋಡಿದ್ದೀರಾ? ನೋಡ್ಲಿಲ್ಲ. ನಾವು ತಿನ್ನುವ ಆಹಾರ ಯಾವುದು? ರಿಫೈನ್ಡ್ ಫುಡ್. ಈ ಜಂಕ್ ಫುಡ್ಗಳಾದಂತಹ ಬಾಯಿಗೆ ಹಾಕಿ ನೇರವಾಗಿ ರೆಡಿಮೇಡ್ ಫುಡ್ ಹೊಟ್ಟೆಗೆ ಹೋಗಿ ಅದು ಜೀರ್ಣಾಗಿ ಹೌದು ಬಾಯಿಗೆ ಹಾಕಿ ಜಗಿಯುವಂತ ಪ್ರಮೇಯನೇ ಇಲ್ಲ. ನಾವು ತಿನ್ನುವ ಆಹಾರವನ್ನ ಬಾಯಿಗೆ ಹಾಕಿ ಬಾಯಿನಲ್ಲಿ ಚೆನ್ನಾಗಿ ಹಲ್ಲುಗಳಿಂದ ಜಗದಾಗ ಹಲ್ಲಿನ ಸುತ್ತ, ಈಗ ತಾನೇ ಡಾಕ್ಟರ್ ಹೇಳಿದ್ರು ಜೊಲ್ಲು ರಸ ಇದೆ, ಜೊಲ್ಲು ರಸ ಹ್ಯಾಸ್ ಅ ವೆರಿ ಇಂಪಾರ್ಟೆಂಟ್ ರೋಲ್ ಇನ್ ಜೀರ್ಣಕ್ರಿಯೆನಲ್ಲಿ. ಅದರಲ್ಲಿ ಕಿಣ್ವಗಳಿರುತ್ತೆ, ರಾಸಾಯನಿಕಗಳಿರುತ್ತೆ. ತಿನ್ನುವ ಆಹಾರವನ್ನ ಚೆನ್ನಾಗಿ ಜಗದಾಗ ಅದನ್ನ ಮಿಕ್ಸ್ ಆದಾಗ ಆಮೇಲೆ ನಮ್ಮ ಕರುಳಿಗೆ ಹೊಟ್ಟೆಗೆ ಹೋದಾಗ ಜೀರ್ಣಕ್ರಿಯೆ ಸಂಪೂರ್ಣವಾಗಿ ನೀಟಾಗಿ ಆಗ್ತದೆ. ಇದು ಏನಾಗ್ತದೆ ಅಂದ್ರೆ ನಾವು ರಿಫೈನ್ಡ್ ಫುಡ್ಗಳನ್ನ ಬಾಯಿಗೆ ಹಾಕ್ತೇವೆ, ಜಗಿಯುವುದಿಲ್ಲ, ನೇರವಾಗಿ ನುಂಗ್ತೇವೆ. ಆವಾಗ ಎಲ್ಲ ತೊಂದರೆಗಳು ಶುರುವಾಗತ್ತೆ. ಈಗ ಜಾನುವಾರುಗಳಲ್ಲಿ, ದನಕರುಗಳಲ್ಲಿ ಯಾಕೆ ಈ ರೀತಿ ಹಲ್ಲಿನ ತೊಂದರೆಗಳು? ಅವು ತಿನ್ನುವ ಆಹಾರಗಳನ್ನು ನೋಡಿ, ಫೈಬರ್ ನಾರಿಯುಕ್ತ ಆಹಾರಗಳನ್ನ ಜಾಸ್ತಿ ತಿನ್ನುತ್ತವೆ. ಹಸಿ ಹುಲ್ಲುಗಳನ್ನ, ತರಕಾರಿಗಳನ್ನ, ಅಂತ ಫೈಬರ್ ಯುಕ್ತ ಆಹಾರಗಳನ್ನ ಜಾಸ್ತಿ ಹೆಚ್ಚು ಜಗಿಯುವ ಮತ್ತು ಆರೋಗ್ಯಕ್ಕೆ ಪೂರಕವಾದದ್ದು ಅಂತ. ಹೌದು, ಅವರ ಹೆಲ್ತ್ಗೆ ಪೂರಕವಾದಂತಹ ಆಹಾರವನ್ನ ಸೇವಿಸ್ತವೆ. ಈ ಸೆಲ್ಫ್ ಕ್ಲೆನ್ಸಿಂಗ್ ಆಕ್ಷನ್ ಇರುವಂತ ಆಹಾರಗಳನ್ನ ಜಾಸ್ತಿ ತಿಂದ್ರೆ, ಹಿಂದಿನ ಕಾಲದಲ್ಲಿ ನಮ್ಮ ಅಜ್ಜಂದಿರು ಅವರಿಗೆ 80, 90 ವರ್ಷ ಆದ್ರೂ ಸಹ ಹಲ್ಲುಗಳು ಗಟ್ಟಿ ಆಗ್ತಾ ಇತ್ತು. ಯಾಕೆಂದ್ರೆ ಅವ್ರು ತಿನ್ನುದು ಗೆಡ್ಡೆ ಗೆಣಸುಗಳು, ಕಬ್ಬು ತಿಂತಾ ಇದ್ರು, ಹಸಿ ತರಕಾರಿಗಳನ್ನ ತಿಂತಾ ಇದ್ರು. ಸೆಲ್ಫ್ ಕ್ಲೆನ್ಸಿಂಗ್ ಆಕ್ಷನ್ ಇತ್ತು, ಹಲ್ಲಿಗೆ ಯಾವುದೇ ರೀತಿಯ ತೊಂದರೆಗಳು. ಸ್ವಚ್ಛತೆ ಬಗ್ಗೆ ಹೇಳಿಕೊಡ್ಬೇಕಾದ ಪಾಠ ಹೇಳಿಕೊಡುವ. ಈಗ ಯಾಕೆ ಬಂತು ಅನಿವಾರ್ಯತೆ ಅಂದ್ರೆ, ನಾವು ತಿನ್ನುವ ಆಹಾರ ಸರಿ ಇಲ್ಲ, ಎಲ್ಲ ಜಂಕ್ ಫುಡ್ಗಳು ತಿಂತೇವೆ. ಚಾಕ್ಲೇಟ್ ಇರ್ಬೋದು, ಯಾವುದೇ ಅಂಟು ಪದಾರ್ಥ, ಜಿಗುಟು ಪದಾರ್ಥ ತಿಂದ ಮೇಲೆ ನಾವು ಹಲ್ಲು ಕ್ಲೀನ್ ಮಾಡಿಲ್ಲ ಅಂದ್ರೆ ಹಲ್ಲಿನ ಸುತ್ತ ಸಿಕ್ಕಾಕೊಳ್ತದೆ, ಬ್ಯಾಕ್ಟೀರಿಯಾಗಳು ವಿಜೃಂಭಿಸುತ್ತದೆ. ಅದಂತ ಸಮಸ್ಯೆ ಸಮಸ್ಯೆಯಲ್ಲಿ ಹೆಚ್ಚು ದಿನ ಇರಬೇಡಿ ಮತ್ತು ವೈದ್ಯರ ಹತ್ರ ಬಂದು ನಿಮ್ಮ ಕೂಕೊಳ್ಬೇಡಿ ಅಂದ್ರೆ ನುಕ್ಕುವನ್ನು ನೋವನ್ನು ಹೇಳ್ಕೊಳ್ಬೇಡಿ ಅಂತ ಹೇಳ್ತಾ ಇದ್ರಿ. ಸೊ ಇವತ್ತಿನ ನಮ್ಮ ಸಮಯ ಮುಗಿತಾ ಇದೆ ಸರ್, ಎಷ್ಟು ಮಾತಾಡಿದ್ರು ಕೂಡ ಮಾಹಿತಿ ಪೂರ್ಣಗೊಳ್ಳೋದಿಲ್ಲ ಅಂತ ಹೇಳ್ತೇನೆ ಅಂದ್ಕೊಳ್ತೇನೆ. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ಬಾಯಿಯ ಸ್ವಚ್ಛತೆ ಅವಶ್ಯಕತೆ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಕೊಟ್ಟಿದ್ದೀರಿ ಅಂದ್ಕೊಳ್ತೇನೆ. ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಡಾಕ್ಟರ್ ಮುರಳಿ ಮೋಹನ್ ಚುಂತಾರು, ಹಾಗೆ ಸಮೀಪ್ ಶೆಟ್ಟಿ, ಹಾಗೆ ರಶ್ಮಿ ಭಟ್, ಡಾಕ್ಟರ್ ಲಕ್ಷ್ಮಿ ಭಟ್ ಮೂವರಿಗೆ ಕೂಡ ಧನ್ಯವಾದ ಅರ್ಪಿಸ್ತೇನೆ. ಇಲ್ಲಿಗೆ ನಮ್ಮ ಇವತ್ತಿನ ವಿಶೇಷ ಕಾರ್ಯಕ್ರಮ ಮುಕ್ತ ಆಗ್ತದೆ. ನಿರಂತರ ಸುದ್ದಿ ಮಾಹಿತಿ ಹಾಗೂ ಮನೋರಂಜನೆಗಾಗಿ ನೋಡ್ತಾರೆ ವಿ4 ನ್ಯೂಸ್.